हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव कि पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजया गलु तव कि पुदुमन दक्षिणेश्वर यात्रिगे गोप्तदातर बरयुतीर्प महेन्द्र गोप्तन नोडुवे। गोप्तदातर बरयुतीर्प महेन्द्र गोप्तन नोडुवे। प्रश्न वर्षव करयुतीर्प नरेन्द्र वादव नालिते। संजयागलु तव कि पुदु मन दक्षिणेश्वर यात्रिगे अत्त केशव चंद्रसेन न भक्ति नमनव आणुवे। अत्त केशव चंद्रसेन न भक्ति नमनव काणुवे। इत्तमत्त गिरीश घोषन चंद्र चित्त दिखयुवे। संजयागलु तव कि पुदु मन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजयागलु तव कि पुदु मन दक्षिणेश्वर यात्रिगे। संजयागलु तव कि पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಒಂದು ತಿಂಗಳ ಬಿಡುವಿನ ಬಳಿಕ ಮತ್ತೊಮ್ಮೆ ಇಲ್ಲಿ ಈ ಹೊಸ ವರ್ಷದಲ್ಲಿ ಸೇರ್ತಾ ಇದ್ದೇವೆ. ನೀವೆಲ್ಲರೂ ಬಂದು ಸೇರಿರುವುದನ್ನು ನೋಡಿದರೆ ನನ್ನ ಎದೆಯಲ್ಲಿ ಎಂತಹ ಒಂದು ಅದ್ಭುತವಾದ ಆನಂದ ಪುಟ್ಟಿದ ಹೇಳ್ತಾ ಇದೆ. ಅದನ್ನು ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಕೇವಲ ನೀವೆಲ್ಲ ಸೇರಿದ್ದೀರಿ ಅನ್ನುವ ಕಾರಣದಿಂದ ಮಾತ್ರ ಅಲ್ಲ, ಆ ಆನಂದ ಅಮೃತ ಸ್ವರೂಪಿಗಳಾದಂತಹ ಶ್ರೀರಾಮಕೃಷ್ಣರ ದಿವ್ಯವಾಣಿಯನ್ನ ಅಮೃತವಾಣಿಯನ್ನ ಕೇಳುವುದಕ್ಕೆ ನೀವೆಲ್ಲರೂ ಎಷ್ಟು ಹಸಿದಿದ್ದೀರಿ, ಎಷ್ಟು ಆನಂದದಿಂದ ಬಂದಿದ್ದೀರಿ. ಎಷ್ಟೇ ಅನಾನುಕೂಲಗಳಾದರೂ ಕೂಡ ಅವುಗಳನ್ನೆಲ್ಲ ಸಹಿಸಿಕೊಂಡು ಹೇಗೆ ಓಡಿ ಬಂದಿದ್ದೀರಿ. ಅಷ್ಟೇ ಅಲ್ಲ, ಇಲ್ಲಿ ಬಂದ ಮೇಲೂ ಕೂಡ ಎಷ್ಟೋ ಜನರಿಗೆ ಅನುಕೂಲವಾಗಿ ಕುಳಿತುಕೊಳ್ಳೋದಕ್ಕೂ ಅವಕಾಶ ಇಲ್ಲ. ನೆಲದ ಮೇಲೆ ಚಾಪೆಗಳ ಮೇಲೆ ಕುಳಿತುಕೊಳ್ಬೇಕಾಗಿದೆ. ಆ ಕಡೆ ಅಲ್ಲಿ ಮೂಲೆ ಮೂಲೆಗಳಲ್ಲಿ ಕುಳಿತುಕೊಂಡಿದ್ದಾರೆ. ಎಲ್ಲ ಬಗೆಯ ಅನಾನುಕೂಲತೆಗಳನ್ನು ಬದಿಗೊತ್ತಿ ಮನಸ್ಸಿನಿಂದ ತೆಗೆದುಹಾಕಿ ಕೇವಲ ಆ ಅಮೃತಮಯವಾದ ಶ್ರೀರಾಮಕೃಷ್ಣ ವಾಣಿಯನ್ನು ಕೇಳಲೇಬೇಕು, ಕೇಳಬೇಕು ಅಂತ ಹೇಳ್ತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಹೃದಯ ಹೇಗೆ ಕಾತರತೆಯಿಂದ ಕುಳಿತಿದೆ. ಇದಕ್ಕಿಂತ ದೊಡ್ಡ ಧ್ಯಾನ ಇನ್ನೊಂದು ಬೇಕೇ? ಇದಕ್ಕಿಂತ ದೊಡ್ಡ ಜಪ ಇನ್ನೊಂದು ಬೇಕೇ? ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದು ಬೇಕೇ? ಭಗವಂತನ ವಾಣಿಯನ್ನು ಕೇಳುವುದಕ್ಕಾಗಿ ಇಂಥ ಒಂದು ವ್ಯಾಕುಲತೆಯಿಂದ, ಆತುರದಿಂದ, ಉತ್ಸಾಹದಿಂದ ನಾವು ತವಕಿಸಿದಾಗ ಇದೆಂತ ಒಂದು ಧನ್ಯವಾದಂತಹ ತವಕ. ಇದನ್ನ ನಾನು ಕಂಡು ನಿಮ್ಮ ಹೃದಯದ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಉದ್ವೇಗ ಭಾವನೆಯನ್ನು ಕಂಡು ನನ್ನ ಹೃದಯ ಎಷ್ಟು ತುಂಬಿ ಬಂದಿದೆ ಅದನ್ನು ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಶ್ರೀರಾಮಕೃಷ್ಣರು ಎಂತೆಂಥ ಅದ್ಭುತಗಳನ್ನು ಮಾಡ್ತಾ ಇದ್ದಾರೆ, ಎಂತೆಂಥ ಅದ್ಭುತಗಳನ್ನು ಕಾಣಿಸಿ ನಮ್ಮಲ್ಲಿ ಅವರು ಕುರಿತಾದಂತಹ ಶ್ರದ್ಧೆಯನ್ನು ಹೆಚ್ಚಿಸ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಕಾಣೋದಕ್ಕೆ ಸಾಧ್ಯವಾಗದೆ ಹೋದರೆ ಕಣ್ಣಿದ್ದು ಕುರುಡರಾಗಿ ಬಿಡ್ತೇವಲ್ಲ, ಹೃದಯವಿದ್ದು ಬರಡಾಗಿ ಬಿಡುತ್ತಲ್ಲ. ಇದು ನಾವು ಭಾವಿಸಬೇಕಾದ್ದು, ಇದು ನಾವು ತಿಳಿದುಕೊಳ್ಳಬೇಕಾದ್ದು. ಈ ಜಗತ್ತಿನಲ್ಲಿ ಏನೇನೋ ಆಗ್ತಾ ಇರುತ್ತೆ, ಏನೇನೋ ಆಗ್ತಾ ಇರುತ್ತೆ, ಅದನ್ನು ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ವರ್ಣಿಸಿ ಪ್ರಯೋಜನವಿಲ್ಲ. ಯಾತಕ್ಕೆ? ಅದು ಯಾವಾಗಲೂ ಆಗ್ತಾ ಇರುವಂತಹದ್ದೇ, ಯಾರೂ ಅದನ್ನು ನಿಲ್ಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಭಗವಂತನ ಇಚ್ಛೆ ಅದು. ಆದರೆ ಯಾವುದು ಏನೇ ಹಾಕ್ಕೊಳ್ಳಿ, ನಾವು ಮಾತ್ರ ಭಗವದ್ ವಾಣಿಯನ್ನು ಆಲಿಸೋದಕ್ಕೆ ಬರ್ತೇವೆ ಅಂತನೋ ಒಂದು ತೀರ್ಮಾನ ಮಾಡಿಕೊಂಡು ಬಂದ್ರಲ್ಲ, ಆಧ್ಯಾತ್ಮಿಕತೆಯ ಕುರಿತಾದ ವ್ಯಾಕುಲತೆ ಅಂದರೆ ಇದೇನೆ. ನನಗೆ ವ್ಯಾಕುಲತೆ ಇಲ್ವಲ್ಲ ಅಂತ ಬಹಳ ಜನ ಒದ್ದಾಡುವವರು ಇದ್ದಾರೆ. ಹಾಗೆ ಹೇಳೋದೇ ಒಂದು ದೊಡ್ಡ ವ್ಯಾಕುಲತೆ ಅಲ್ವಾ? ಶನಿವಾರ ಯಾವಾಗ ಬರುತ್ತೆ, ಎಂದಿಗೆ ಆ ಅಮೃತವಾಣಿಯನ್ನು ಕೇಳಿಯೇನು ಅಂತ ಅನ್ನೋದೊಂದು ವ್ಯಾಕುಲತೆ ಅಲ್ವೇ? ಇಂತಹ ಒಂದು ವ್ಯಾಕುಲತೆ ಇದ್ದ ಮೇಲೆ ಆ ಜೀವನ ಧನ್ಯವಾಗದೇ ಇರೋದಕ್ಕೆ ಸಾಧ್ಯ ಉಂಟೇನು? ನಿಮ್ಮಲ್ಲಿ ಒಬ್ಬೊಬ್ಬರನ್ನು ಕೂಡ ನಾನು ವೈಯಕ್ತಿಕವಾಗಿ ಮಾತನಾಡದೆ ಇರಬಹುದು, ಒಬ್ಬೊಬ್ಬರನ್ನು ಕೂಡ ವೈಯಕ್ತಿಕವಾಗಿ ನಾನು
ಪರಿಚಯ ಮಾಡಿಕೊಳ್ಳದೆ ಇರಬಹುದು. ಆದರೆ ಯಾವ ಮೂಲೆಯಲ್ಲಿ ನೀವು ಕುಳಿತಿದ್ರೂ ಕೂಡ ನಿಮ್ಮ ಹೃದಯದ ಮಿಡಿತ ನನ್ನ ಹೃದಯವನ್ನು ಮಿಡಿದಿರುತ್ತದೆ. ಈ ಮಾತನ್ನು ನಾನು ಹೇಳೋದಕ್ಕೆ ಬಹಳ ಇಷ್ಟಪಡ್ತೇನೆ. ನನ್ನ ಬಳಿಗೆ ಬಂದು ಮಾತನಾಡಿದವರು ಮಾತ್ರವೇ ನನಗೆ ಆಪ್ತರು, ಆತ್ಮೀಯರು, ಪ್ರಾಣಪ್ರಿಯರು. ಹಾಗಲ್ವೇ ಅಲ್ಲ. ವರ್ಷಗಟ್ಟಲೆಯಿಂದ ನನ್ನನ್ನು ನೋಡದೇ ಇದ್ರೂ ಕೂಡ, ನನ್ನ ಬಳಿಗೆ ಬಂದು ಮಾತನಾಡೋದಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ಇಲ್ಲಿಗೆ ಬಂದು ಇಲ್ಲಿಯ ಕಾರ್ಯಕ್ರಮಗಳಲ್ಲಿ ತದೇಕ ಚಿತ್ತದಿಂದ ಯಾರು ಭಾಗವಹಿಸ್ತಾರೋ ಅವರೆಲ್ಲರೂ ಕೂಡ ನನ್ನ ಹೃದಯಕ್ಕೆ ಬಂದವರೇ. ಅವರೆಲ್ಲರೂ ಕೂಡ ನನ್ನ ಹೃದಯಕ್ಕೆ ಅತ್ಯಂತ ಸಮೀಪರು. ಇದೊಂದು ಭಾವನೆ ನನ್ನಲ್ಲಿ ಯಾವಾಗಲೂ ಇರುತ್ತದೆ. ಇದನ್ನು ನಾನು ಸಾರ್ವಜನಿಕವಾಗಿ ತಿಳಿಸುವುದಕ್ಕೂ ಕೂಡ ಇಷ್ಟಪಡ್ತೇನೆ. ಯಾತಕ್ಕೆ ಅಂತ ಹೇಳಿದ್ರೆ, ಕಾರಣಾಂತರಗಳಿಂದ ದೂರದಲ್ಲೇ ಇರುವಂತಹ ವ್ಯಕ್ತಿ ಯಾವುದೇ ರೀತಿಯಲ್ಲೂ ಕೂಡ ಸ್ವಾಮಿಗಳ ಹತ್ತಿರಕ್ಕೆ ಹೋಗಿ ಮಾತನಾಡಿ ಒಂದು 10 ನಿಮಿಷ ಕುಳಿತುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ವಲ್ಲ ನನಗೆ, ನಾನೆಂಥ ಹತಭಾಗ್ಯ ವ್ಯಕ್ತಿ ಅಂತ ಈ ರೀತಿಯಲ್ಲಿ ಖಂಡಿತ ಭಾವಿಸಬೇಕಾಗಿಲ್ಲ. ನಾನು ಇದನ್ನು ಹೃತ್ಪೂರ್ವಕವಾಗಿ ಹೇಳ್ತಕ್ಕಂತಹ ಮಾತು ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಜನಸಂಖ್ಯೆ ಅಧಿಕವಾದಾಗ ಶಾರೀರಿಕವಾಗಿ ಹತ್ತಿರ ಹತ್ತಿರ ಸೇರಿಕೊಂಡು ಮಾತನಾಡೋದಕ್ಕೆ ಸಾಧ್ಯವಾಗದೆ ಹೋಗಬಹುದು. ಅಪರಿಮಿತವಾದ ಜನಸಂಖ್ಯೆ ಶಾರೀರಿಕವಾಗಿ ಅಂದ್ರೆ ಇದೊಂದು ಶರೀರ ಅದೊಂದು ಶರೀರ ಎದುರುಗಡೆ ನಿಂತು ಎದುರು ಬದುರು ನಿಂತು ಮಾತನಾಡೋದಕ್ಕೆ ಸಾಧ್ಯವಾಗದೇ ಹೋಗಬಹುದು. ಆದರೆ ಹೃದಯ, ಇದು ಭಗವಂತನ ಹೃದಯ. ಇದು ಎಲ್ಲೆಲ್ಲೂ ವ್ಯಾಪಿಸಬಹುದಾದಂತಹದ್ದು, ಎಲ್ಲೆಲ್ಲೂ ಸಂಚರಿಸಬಹುದಾದಂತಹದ್ದು. ಹೃದಯ ಸಮ್ಮಿಲನವಾಗುವುದಕ್ಕೆ ಯಾವ ಅಭ್ಯಂತರವೂ ಇಲ್ಲ. ಭಾವದ ಮೂಲಕ ನಾವೆಲ್ಲರೂ ಏಕವಾಗುವುದಕ್ಕೆ ಸಾಧ್ಯ ಇದೆ. ಭಾವೈಕ್ಯ ಅಂದ್ರೆ ಅದೇನೆ, ನೀವೆಲ್ಲರೂ ಆಶ್ರಮದಲ್ಲೇ ಇರೋದಕ್ಕೆ ಸಾಧ್ಯವೇನು, ಒಟ್ಟಿಗೆ ಊಟ ಮಾಡೋದಕ್ಕೆ ಸಾಧ್ಯವೇನು, ಒಟ್ಟಿಗೆ ವಾಸ ಮಾಡೋದಕ್ಕೆ ಸಾಧ್ಯವೇನು? ಸಾಧ್ಯವೇ ಇಲ್ಲ. ಶಾರೀರಿಕ ಐಕ್ಯ ಸಾಧ್ಯವಿಲ್ಲ. ಆದರೆ ಅವರವರು ಅವರವರ ಮನೆಗಳಲ್ಲಿಯೇ ಇದ್ದು ಮನದಲ್ಲಿ ಮಾತ್ರ ಒಂದಾಗಿ ನಾವೆಲ್ಲರೂ ಆ ಪರಮಾತ್ಮನ ಹೆಸರಿನಲ್ಲಿ ಒಂದು, ಯಾವುದೇ ಬಗೆಯ ಭೇದವೇ ಇಲ್ಲದೆ ಒಂದು ಅಂತನ್ನುವ ತಾದಾತ್ಮ್ಯ ಭಾವವನ್ನು ತಾಳೋದಕ್ಕೆ ಯಾರ ಅಭ್ಯಂತರವೂ ಇಲ್ಲ. ಇದೊಂದು ಅದ್ಭುತವಾದಂತಹ ಸ್ಥಿತಿ. ಈ ರೀತಿಯಲ್ಲಿ ನಾನು ನಿಮ್ಮೆಲ್ಲರೊಂದಿಗೂ ಕೂಡ ಖಂಡಿತವಾಗಿ ಭಾವದಿಂದ ಒಂದಾಗಿದ್ದೇನೆ. ನಿಮ್ಮೆಲ್ಲರ ಆ ಒಂದು ಪ್ರೀತಿ ವಿಶ್ವಾಸವನ್ನ ಸಮಸಮವಾಗಿ ಯಾವುದೇ ಬಗೆಯ ಭೇದವೂ ಇಲ್ಲದೆ, ಅವರದು ದೊಡ್ಡದು ಇವರದು ಚಿಕ್ಕದು ಅಂತ ಹೇಳ್ತಕ್ಕಂಥ ಭೇದವೇ ಇಲ್ಲದೆ ಸ್ವೀಕಾರ ಮಾಡ್ತೇನೆ, ಆಸ್ವಾದಿಸ್ತೇನೆ, ಅನುಭವಿಸ್ತೇನೆ. ಆಮೇಲೆ ಹಾಗೆಯೇ ನನ್ನ ಆಲೋಚನಾ ಲಹರಿ ಮುಂದುವರಿತದೆ. ನನ್ನಂತಹ ಒಬ್ಬ ಯಕ್ಕಶ್ಚಿತ್ ಮನುಷ್ಯ ಈ ರೀತಿಯಲ್ಲಿ ನಿಮ್ಮೆಲ್ಲರ ವಿಶ್ವಾಸವನ್ನು ಸಮಾನವಾಗಿ ಗ್ರಹಿಸಿ ಭಾವಿಸಿ ಅನುಭಾವಿಸಿ ಅನುಭವಿಸಬಲ್ಲೆ ಅಂತೆ. ಹಾಗಿರುವಾಗ ಆ ಪರಮಾತ್ಮ ಎಲ್ಲರ ಭಾವವನ್ನು ಗ್ರಹಿಸಬಲ್ಲಂತಹ ಸರ್ವಜ್ಞನಾದಂತಹ ಪರಮಾತ್ಮ ನಿಮ್ಮ ಮನಸ್ಸಿನಲ್ಲಿ ಮಿಡಿಯುವ ಒಂದೊಂದು ಭಾವವನ್ನು ಗ್ರಹಿಸಲಾರನೇನು? ಭಾವಕ್ಕೆ ಇರುವಂತಹ ರುಚಿ ಇನ್ಯಾವುದಕ್ಕಿದೆ? ಊಟಕ್ಕಿಂತ ಉಪಚಾರ ಲೇಸು ಅಂತ ಒಂದು ಮಾತಿದೆ. ಊಟ ಬಡಿಸಿದ್ರೆ ಸಂತೋಷವಾಗುತ್ತದೆ, ಭೋಜನವನ್ನ ರುಚಿಕರವಾದ ಭೋಜನವನ್ನ ಬಡಿಸಿದ್ರೆ ಸಂತೋಷವಾಗುತ್ತದೆ. ಆದರೆ ಆ ಭೋಜನದೊಂದಿಗೆ ಉಪಚಾರ ಸೇರಿದಾಗ, ಮಧುರ ವಾಕ್ಯಗಳಿಂದ ಉಪಚಾರ ಮಾಡಿದಾಗ, ಬಹುಶಃ ಅದು ರಾಗಿ ಅಂಬ್ಲಿಯಾಗಿದ್ದರೂ ಕೂಡ
ಬಡಿಸಿದಂತಹದ್ದು ರಾಗಿ ಅಂಬಲಿ ಆಗಿದ್ರೂ ಕೂಡ ಅಮೃತವಾಗುತ್ತದೆ. ಇದು ಭಾವದ ಸ್ವಾರಸ್ಯ, ಭಾವ ಸಮ್ಮಿಲನ. ಭಾವದ ಮೂಲಕ ನಾವೆಲ್ಲ ಭೇದ ಬುದ್ಧಿಯನ್ನು ಹೋಗಲಾಡಿಸಿಕೊಂಡು ಒಂದಾಗಬಹುದು ಮತ್ತು ನಮ್ಮೆಲ್ಲ ಚಿಂತೆ ತಾಪತ್ರಯಗಳನ್ನ ಬದಿಗೊತ್ತಬಹುದು. ಚಿಂತೆ ತಾಪತ್ರಯಗಳು ಯಾರಿಗಿಲ್ಲ ಯಾರಿಗುಂಟು, ಯಾವಾಗ ಇಲ್ಲ ಯಾವಾಗ ಉಂಟು, ಯಾವಾಗಲೂ ಇದ್ದದ್ದೇ ಅದ್ರ ಕತೆ. ಅದನ್ನೆಲ್ಲವನ್ನು ಕೂಡ ಬದಿಗೊತ್ತಿ ಈ ಭಗವದ್ ಭಾವವನ್ನೇ ವಿಶೇಷವಾಗಿ ಮಾಡಿಕೊಂಡು ಯಾರು ಬದುಕ್ತಾರೋ ಎಂಥ ಧನ್ಯ ಜೀವಿಗಳು. ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಎಲ್ಲ ಬಗೆಯ ಸೌಲಭ್ಯದೊಂದಿಗೆ ಇರತಕ್ಕಂತಹ ಜನರನ್ನು ಕಂಡು ಆ ಸೌಲಭ್ಯ ಅಂತ ಹೇಳ್ತಕ್ಕಂತಹದ್ದು ಸ್ವಲ್ಪ ಕಡಿಮೆ ಆದರೆ ಕೊರಗುತಕ್ಕಂತಹ ಜನರ ಸ್ಥಿತಿಯನ್ನು ಕಂಡು ಇತ್ತ ಭಾರತೀಯರು ಎಲ್ಲ ಬಗೆಯ ಅನಾನುಕೂಲಗಳ ಮಧ್ಯೆ ಇರುವುದನ್ನು ಕಂಡು ಆ ಅನಾನುಕೂಲಗಳ ಮಧ್ಯೆಯೂ ಕೂಡ ಯಾವುದೋ ಒಂದು ಬಗೆಯ ತೃಪ್ತಿಯ ಜೀವನವನ್ನು ನಡೆಸುವುದನ್ನು ಕಂಡು ಈ ಭಾರತ ಎಂಥ ಪುಣ್ಯಭೂಮಿ ಅಂತ ಭಾವಿಸಿ ಮತ್ತೆ ಮತ್ತೆ ಅನುಭವಿಸಿದರು. ಈ ಭರತಖಂಡದ ವೈಶಿಷ್ಟ್ಯ ಅದು, ಈ ಮಣ್ಣಿನ ಗುಣ ಅಂಥದ್ದು. ಇಲ್ಲಿ ಎಲ್ಲ ಬಗೆಯ ತಾಪತ್ರಯಗಳನ್ನ ಇದು ಸಹಜ ಸಾಮಾನ್ಯ ಇದ್ದದ್ದೇ ಅದು ಅಂತನು ಒಂದೇ ಒಂದು ಮಾತಿನಿಂದ ಒಂದೇ ಒಂದು ಭಾವನೆಯಿಂದ ಅದನ್ನೆಲ್ಲ ತೊಡೆದು ಹಾಕಿ ಯಾವುದ್ರ ಕಡೆ ಗಮನ ಕೊಡಬೇಕು, ಯಾವುದು ಮುಖ್ಯವೋ ಅದ್ರ ಕಡೆಗೆ ಗಮನ ಕೊಡುವಂತ ಒಂದು ಸ್ವಾಭಾವಿಕವಾದಂತಹ ಪ್ರವೃತ್ತಿ ಇಲ್ಲಿದೆ. ಅದು ಅದನ್ನು ನಾವು ಇವತ್ತು ಇಲ್ಲಿ ಕಾಣಬಹುದಾಗಿದೆ. ಒಂದು ತಿಂಗಳ ನಂತರವೂ ಕೂಡ ಯಾರು ಕೂಡ ಮರೆಯದೆ ಓಹೋ ಮರೆತೇ ಬಿಟ್ಟೆ ಫೆಬ್ರವರಿ ಅಂತನ್ನೋದನ್ನ ಅಂತನ್ನುವ ಪ್ರಶ್ನೆಯೇ ಇಲ್ಲ. ಫೆಬ್ರವರಿ ಮೊದಲನೇ ವಾರ ಯಾವುದು ಅಂತ ಹೇಳೋದನ್ನ ಮೊದಲೇ ಗುರುತು ಹಾಕೊಂಡು ಈ ರೀತಿಯಲ್ಲಿ ಬರಬೇಕಾದ್ರೆ ಇದು ಭಾವ. ಅಂದ್ರೆ ಭಾವ ಜಾಗೃತವಾದಾಗ ಅಲ್ಲಿ ಯಾವುದೇ ಬಗೆಯ ಲೋಪವೂ ಬರೋದಿಲ್ಲ. ಒಂದು ವೇಳೆ ಲೋಪ ಇದ್ರೂ ಕೂಡ ಅದು ಗಮನೀಯವಲ್ಲ. ಈ ರೀತಿಯಲ್ಲಿ ನನ್ನ ಕೆಲವು ಭಾವನೆಗಳನ್ನ ನಿಮ್ಮ ಮುಂದೆ ನಿಮ್ಮ ಅನುಮತಿಯ ಮೇರೆಗೆ ಇಟ್ಟು ಈಗ ಶ್ರೀರಾಮಕೃಷ್ಣರ ಅಮೃತವಾಣಿಯನ್ನ ಮುಂದುವರಿಸಿಕೊಂಡು ಹೋಗ್ತೇನೆ. ಶ್ರೀರಾಮಕೃಷ್ಣ ಬ್ರಾಹ್ಮ ಭಕ್ತರೊಡನೆ ಅಂತನ್ನುವ ಅಧ್ಯಾಯದಲ್ಲಿ ಒಂದು ಮಟ್ಟಕ್ಕೆ ಮುಟ್ಟಿದ್ದೇವೆ. ಅಲ್ಲಿ ಒಬ್ಬ ಬ್ರಾಹ್ಮ ಭಕ್ತ ಒಂದು ಪ್ರಶ್ನೆಯನ್ನ ಕೇಳ್ತಾನೆ, ಅಲ್ಲಿಂದ ಇವತ್ತಿನ ಉಪನ್ಯಾಸ ಮುಂದುವರಿಯುತ್ತದೆ. ಆ ಬ್ರಾಹ್ಮ ಭಕ್ತ ಏನ್ ಕೇಳ್ತಾನೆ, ಏನು ಮಾಡಿದರೆ ಆತನ ದರ್ಶನವನ್ನು ಪಡೆದುಕೊಳ್ಬಹುದು, ಶ್ರೀರಾಮಕೃಷ್ಣರ ಪರಮ ಪವಿತ್ರವಾದ ಆ ಒಂದು ವ್ಯಕ್ತಿತ್ವವನ್ನು ಕಂಡು ಅವರ ಆ ಭಗವದ್ ಭಾವವನ್ನು ಕಂಡು ಭಗವದ್ ಭಾವ ಅಂತ ಹೇಳ್ತಕ್ಕಂತಹದ್ದು ಅವರ ಮುಖದಲ್ಲಿ ರಂಜಿತವಾಗತಕ್ಕಂತಹದ್ದನ್ನು ಕಂಡು ಈ ಬ್ರಾಹ್ಮ ಭಕ್ತನಿಗೆ ಅನಿಸ್ತದೆ, ಭಗವಂತನನ್ನು ಯಾವ ರೀತಿಯಲ್ಲಿ ಪಡೆದುಕೊಳ್ಬಹುದು, ಅವನ ದರ್ಶನವನ್ನು ಹೇಗೆ ಪಡ್ಕೊಳ್ಬಹುದು. ಶ್ರೀರಾಮಕೃಷ್ಣನ್ ಕಂಡಾಗ ಅವ್ರ ಹತ್ರವೇ ಈ ಪ್ರಶ್ನೆಯನ್ನು ಕೇಳಬೇಕು ಅಂತ ಅವನಿಗೆ ಅನಿಸ್ತದೆ. ಆಗ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ, ನಮಗೆ ಈ ಹಿಂದೆ ಗೊತ್ತಿದ್ದದ್ದೇ, ಈ ಹಿಂದೆ ಶ್ರೀರಾಮಕೃಷ್ಣ ಹಲವಾರು ಸರಿ ಹೇಳಿದ್ದೆ. ಅದೇನ್ ಹೇಳಿದ್ರು, ವ್ಯಾಕುಲನಾಗಿ ಆತನ ದರ್ಶನಕ್ಕಾಗಿ ಅಳಬಲ್ಲಯ್ಯಾ, ಜನ ಮಕ್ಕಳಿಗಾಗಿ ಹೆಂಡತಿಗಾಗಿ ಹಣಕ್ಕಾಗಿ ಬಿಂದಿಗೆ ತುಂಬಾ ಕಣ್ಣೀರು ಸುರಿಸ್ತಾರೆ, ಆದ್ರೆ ಭಗವಂತನಿಗಾಗಿ ಯಾರು ಅಳ್ತಾರೆ. ಮಗು ಗಿಲಿಕಿಯಲ್ಲೇ ಮಗ್ನವಾಗಿ ತಾಯಿಯನ್ನೇ ಮರೆತಿರುವಾಗ ಆಕೆ ಅಡಿಗೆ ಮತ್ತು ಉಳಿದ ಮನೆ ಕೆಲಸ ಇವನ್ನೆಲ್ಲ ಮಾಡ್ತಾ ಇರ್ತಾಳೆ. ಯಾವಾಗ ಮಗು ಆ ಗಿಲಿಕಿಯನ್ನ ಎಸೆದು ಬಿಟ್ಟು ಒರಟುಗೋಲು ಇತ್ಯಾದಿ ಆಟ ಸಾಮಾನುಗಳನ್ನು ಎಸೆದು ಬಿಟ್ಟು ಅದಕ್ಕೆ ಯಾವುದೋ ಬ್ಯಾಡವಾಗಿ ಅವನ್ನ ಬಿಸಾಡಿ ಚೀತ್ಕಾರ ಮಾಡ್ತಾ ಅಳಲಾರಂಭಿಸ್ತದೋ, ಆಗ ತಾಯಿ ಅನ್ನದ ತಪ್ಪಲೆಯನ್ನು ಕೆಳಗಿಳಿಸಿ ಓಡಿ ಓಡಿ ಬಂದು ಮಗುವನ್ನ ಕಂಕುಳಿಗೆ ಹಾಕ್ಕೊಳ್ತಾಳೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಇದನ್ನ ನಾವು ಹಲವಾರು ಸರ್ತಿ ಕೇಳಿದ್ದೇವೆ, ಭಗವಂತನಿಗಾಗಿ ವ್ಯಾಕುಲವಾಗಿ ಅಳೋದು ಅಂತ, ಹೆಣ್ಣು ಮಕ್ಕಳಿಗಾಗಿ ಅಥವಾ ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಕೊಡಗಟ್ಟಲೆ ಕಣ್ಣಿ ಸುರಿಸುವಂತಹ ಮಾತನ್ನ ಹಲವಾರು ಸರ್ತಿ ಕೇಳಿದ್ದೇವೆ. ಮತ್ತೆ ಮತ್ತೆ ಅದನ್ನ ಯಾಕೆ ಹೇಳೋದು, ಹೊಸ್ತೇನಾದ್ರೂ ಹೇಳೋದು ಬೇಡ ಶ್ರೀರಾಮಕೃಷ್ಣ. ಇಲ್ಲಿ ಸ್ವಾಮಿ ಯತೀಶ್ವಾಜಿ ಇದ್ದಾಗ ಅವ್ರ ಬಳಿಗೆ ದಿನಾ ಬರ್ತಕ್ಕಂತಹ ಭಕ್ತರು ಯಾವಾಗಲೂ ಅಲ್ಲಿ ಕೂತಿರ್ತಿದ್ರು. ಹೊಸಬರು ಬಂದಾಗಲೂ ಕೂಡ ಯಾರಾದರೂ ಪ್ರಶ್ನೆ ಕೇಳ್ತಾರೆ, ಹೇಗೆ ಸಾಧನೆ ಹೇಗೆ ಮಾಡಬೇಕು, ಭಗವಂತನ ಹೇಗೆ ಸಾಕ್ಷಾತ್ಕಾರ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ರು ಅಂತ, ಚೆನ್ನಾಗಿ ಜಪ ಮಾಡಬೇಕು, ಜಪ 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 ಮಾಡಬೇಕು, ಪ್ರಾರ್ಥನೆ ಮಾಡಿ ಜಪ ಮಾಡಬೇಕು ಅದನ್ನ ಹೇಳ್ತಾ ಇದ್ರು ಅವ್ರು.
ಈ ದಿನ ಒಂದು ಭಕ್ತರು ಇದ್ದಾರಲ್ಲ ಅದನ್ನ ಕೇಳಿಸ್ಕೊಂಡು ಒಂದಿನ ಸ್ವಾಮಿಗಳನ್ನ ಕೇಳಿದ್ರಂತೆ, ಏನು ಸ್ವಾಮೀಜಿ ನೀವು ಯಾರು ಬಂದರೂ ಜಪ ಮಾಡಿ ಜಪ ಮಾಡಿ ಅಂತಲೇ ಹೇಳ್ತಾ ಇದ್ದೀರಲ್ಲ, ಪ್ರಾರ್ಥನೆ ಮಾಡಿ ಜಪ ಮಾಡಿ ಇಷ್ಟೇ ಹೇಳ್ತೀವೋ? ದೊಡ್ಡದೊಂದು ಪುಸ್ತಕ ಬರೆದಿಟ್ಟಿದ್ದಾರೆ, ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್ ಅಂತ ಬರೆದಿಟ್ಟಿದ್ದಾರೆ. ಆದರೆ ಯಾರಾದರೂ ಬಂದು ಕೇಳ್ತು ಅಂತಂದರೆ ಆ ಪುಸ್ತಕದಷ್ಟು ವಿಚಾರಗಳನ್ನ ಅವ್ರು ಹೇಳೋದಿಲ್ಲ. ಅವ್ರು ಹೇಳೋದೇನು? ಜಪ ಮಾಡಿ ಅಂತ, ಪ್ರಾರ್ಥನೆ ಮಾಡಿ ಅಂತ, ಸ್ಮರಣೆ ಮಾಡಿ ಅಂತ, ಮುಗಿದೋಯ್ತಷ್ಟೇ. ಇದನ್ನು ಮತ್ತೆ ಮತ್ತೆ ಹೇಳೋದು, ಈ ದಿನ ಬರ್ತಕ್ಕಂಥವ್ರಿಗೆ ದಿನ ಅದೇ ಕೇಳ್ತಾ ಇರುತ್ತೆ. ಆದ್ರಿಂದ ಅವ್ರು ಕೇಳಿದ್ರಂತೆ, ಏನು ಸ್ವಾಮೀಜಿ ಇದು ಮತ್ತೆ ಮತ್ತೆ ಅದನ್ನೇ ನೀವು ಹೇಳ್ತಾ ಇದ್ದೀರಿ ಅಂತ ಕೇಳಿದಾಗ ಸ್ವಾಮಿಗಳು ಹೇಳಿದ್ರಂತೆ, ಇನ್ನೇನಿದೆ ಹೇಳೋದಕ್ಕೆ, ಮಾಡಬೇಕಾದ್ದು ಅದೇನೆ, ಬಾಕಿ ಉಳಿದವುಗಳನ್ನೆಲ್ಲ ಕೇಳೋದಕ್ಕೆ ಅಷ್ಟೇನೆ. ಕೇಳಿದ್ದೆಲ್ಲವನ್ನು ನೆನಪಿಟ್ಕೊಂಡೇ ನಾವು ಸಾಧನೆ ಮಾಡೋಕ್ಕಾಗತ್ತೇನೋ? ಇದು ಕೇಳೋದು ಯಾತಕ್ಕೆ ಅಂತ ಹೇಳಿದರೆ, ಮಧ್ಯೆ ಮಧ್ಯೆ ಮರ್ತು ಹೋಗ್ತಾ ಇರುತ್ತಲ್ಲ ನೆನಪು ಮಾಡ್ಕೊಳ್ಳೋದಕ್ಕೋಸ್ಕರ, ಅಥವಾ ಭಾವ ಅಂತ ಹೇಳ್ತಕ್ಕಂಥದ್ದು ಆಗಾಗ ಬತ್ತಿ ಹೋಗುತ್ತಲ್ಲ ಅದಕ್ಕೋಸ್ಕರ, ಅಥವಾ ನಾವು ಇವುಗಳನ್ನೆಲ್ಲ ಮಾತನಾಡೋದು ಯಾರ ಸಂಬಂಧವಾಗಿ? ಪರಮಾತ್ಮನ ಸಂಬಂಧವಾಗಿ. ತಪ್ಪೇನಿದೆ ಅದರಲ್ಲಿ? ತಪ್ಪಿಲ್ಲ ಅಲ್ಲ, ಅದು ನಮ್ಮ ಮನಸ್ಸನ್ನ ಸಾತ್ವಿಕಗೊಳಿಸ್ತದೆ. ಅದು ಇದು ಕಾಡು ಹರಟೆ ವಿಷಯಗಳಿಗೆ ಹೋಗದಂತೆ ಮಾಡಿ ಅದು ನಮ್ಮನ್ನ ಸಾತ್ವಿಕಗೊಳಿಸ್ತದೆ, ಸಮಾಧಾನಗೊಳಿಸ್ತದೆ, ಶಾಂತಗೊಳಿಸ್ತದೆ. ಶಾಂತಗೊಳಿಸಿದಾಗ, ಸಮಾಧಾನಗೊಂಡಾಗ, ಸಾತ್ವಿಕಗೊಂಡಾಗ ಸಹಜವಾಗಿಯೇ ಅದು ಭಗವಂತನ ಕಡೆಗೆ ಹೋಗ್ತದೆ. ಶಾಂತವಾದ ಮನಸ್ಸು ಭಗವಂತನ ಕಡೆಗೆ ಹೋಗ್ತದೆ, ಭಗವಂತನ ಕಡೆಗೆ ಕಳಿಸಿದ ಮನಸ್ಸು ಶಾಂತವಾಗ್ತದೆ. ಮದುವೆ ಆದರೆ ಹುಚ್ಚು ಬಿಡ್ತದೆ, ಹುಚ್ಚು ಬಿಟ್ಟರೆ ಮದುವೆ ಆಗ್ತದೆ. ಯಾವುದನ್ನು ಮೊದಲು ಮಾಡಬೇಕು, ಯಾವುದನ್ನು ಕೊನೆಗೆ ಮಾಡಬೇಕು ಅದು ಕಷ್ಟ ಅದು ಹೇಳೋದು. ಅಂತೂ ಯಾವುದನ್ನು ಒಂದು ಹಿಡ್ಕೊಂಡು ಮಾಡಬೇಕು. ಈಗ ಭಗವಂತನ ಹಿಡ್ಕೊಂಡು ಬಿಡಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಮಾತುಗಳನ್ನೇ ಆಡಬೇಕು. ಅದಕ್ಕೆ ಬೇಕಾದಷ್ಟು ವಿಚಾರಗಳು ನಮಗೆ ಇಲ್ಲಿ ಸಿಗ್ತಾ ಇರುತ್ತವೆ. ಮತ್ತೆ ಮತ್ತೆ ಪುನರಾವರ್ತನೆ ಆದರೂ ಕೂಡ ದೋಷ ಅಲ್ಲ. ಆಗ ಬ್ರಹ್ಮ ಭಕ್ತ ಹೇಳ್ತಾನೆ ಶ್ರೀರಾಮಕೃಷ್ಣ ಅದು ಮಾತ್ರ ಹೇಳಿದಾಗ, ಮಹಾಶಯರೇ ಭಗವಂತನ ಸ್ವರೂಪದ ಸಂಬಂಧವಾಗಿ ನಾನಾಭಿಮತಗಳಿವೆಯಲ್ಲ. ಯಾಕೆ ಕೆಲವರು ಹೇಳ್ತಾರೆ ಭಗವಂತ ಸಾಕಾರ ಅಂತ, ಇನ್ನು ಕೆಲವರು ಹೇಳ್ತಾರೆ ಭಗವಂತ ನಿರಾಕಾರ ಅಂತ. ಅದು ಅಲ್ಲದೆ ಸಾಕಾರವಾದಿಗಳು ಹೇಳ್ತಾರೆ ಆತನಿಗೆ ನಾನಾ ರೂಪಗಳೂ ಇವೆ ಅಂತ. ಇಷ್ಟೊಂದು ಗೊಂದಲವೆಲ್ಲ ಯಾಕೆ? ಒಬ್ಬನೇ ದೇವರು ಅಂತ ಹೇಳಿದ ಮೇಲೆ ಒಬ್ಬನೇ ದೇವರಾಗಿ ಇರಬಾರದೆ ಅಂತನೋ ಪ್ರಶ್ನೆ ಆತನದ್ದು. ಶ್ರೀರಾಮಕೃಷ್ಣ ಹೇಳ್ತಾರೆ ಭಗವಂತ ಭಕ್ತನಿಗೆ ಯಾವ ರೂಪದಿಂದ ಕಾಣಿಸಿಕೊಳ್ತಾನೋ ಭಕ್ತ ಆ ರೂಪದ ಸಂಬಂಧವಾಗಿಯೇ ಭಾವಿಸ್ತಾನೆ. ವಾಸ್ತವಿಕವಾಗಿ ಯಾವ ಗೊಂದಲವೂ ಇಲ್ಲ. ಹೇಗಾದರೂ ಮಾಡಿ ಆತನ ಸಾಕ್ಷಾತ್ಕಾರ ಪಡೆದುಕೊಂಡು ಬಿಟ್ಟದ್ದೇ ಆದರೆ ಬಳಿಕ ಆತ ಎಲ್ಲವನ್ನೂ ತಿಳಿಸಿಕೊಟ್ಟು ಬಿಡ್ತಾನೆ. ಆ ಕಡೆಗೆ ನೀನು ಇನ್ನು ಒಂದು ಹೆಜ್ಜೆಯನ್ನು ಹಾಕಿಯೇ ಇಲ್ಲ. ಅಂಥದ್ರಲ್ಲಿ ಭಗವಂತನ ಸಂಬಂಧವಾಗಿ ಎಲ್ಲವನ್ನು ತಿಳಿದುಕೊಂಡು ಬಿಡಬೇಕು ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಬಹಳ ಸ್ವಾರಸ್ಯಕರವಾದಂಥ ಮಾತಿದೆ, ನಮ್ಮೆಲ್ಲರಿಗೂ ಅನ್ವಯವಾಗಬಹುದಾದಂಥ ಮಾತು. ಒಂದು ಹೆಜ್ಜೆಯನ್ನೂ ಹಾಕಲಿಲ್ಲ. ಆಗಲೇ ನಿನ್ನೆ ಭಗವಂತ ಸಾಕಾರ ಹೇಗೆ, ನಿರಾಕಾರ ಹೇಗೆ, ಸಾಕಾರದಲ್ಲೂ ಕೂಡ ಬಗೆ ಬಗೆಯ ಆಕಾರ ಹೇಗೆ ಅಂತ ಅನಂತನಾದಂತಹ ಭಗವಂತನ ಕುರಿತಾದಂತಹ ಅನಂತ ಲೀಲೆಗಳನ್ನು, ಅನಂತ ಗುಣವನ್ನು ಏಕಕಾಲದಲ್ಲಿ ತಿಳಿದುಕೊಳ್ಳಬೇಕು ಅಂತ 5 ವರ್ಷದ ಮಗು MA PhD ವಿಚಾರದ ಬಗ್ಗೆ ಕೇಳೋದಕ್ಕೆ ಹೊರಟ್ರೆ, ಅದೇನು ಪಿಚಿಡಿ ಪಿಚಿಡಿ ಅಂತ ಹೇಳ್ತಿರಲ್ಲ ಅದೇನದು ಅಂತ ಕೇಳಿದ್ರೆ ಏನೋ ಬಾಲಭಾಷೆಯನ್ನು ಕೇಳಿಬಿಡುತ್ತದು. ಉತ್ತರ ಹೇಳೋದಷ್ಟು ಸುಲಭವೇ? ಆ ಮಗುಕ್ಕೆ ಉತ್ತರ ಕೂಡ ಹೇಳ್ಬೋದು, ಹೋಗ್ಲಿ. MA ಅಂತಂದ್ರೆ ಏನು, PhD ಅಂತಂದ್ರೆ ಏನು ಅಂತನದಲ್ಲೆಲ್ಲ ಹೇಳ್ಬೋದು. ಆದರೆ ಮಗುವಿಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ? ಅದು 1ನೇ ಕ್ಲಾಸಿಗೂ ಇನ್ನೂ ಬಂದಿಲ್ಲ, ಅ ಇ ಅಂತ ಹೇಳೋದಕ್ಕೂ ಗೊತ್ತಿಲ್ಲ ಅದಕ್ಕೆ. ಆದ್ರಿಂದ ಈ ಉದಾಹರಣೆ ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಒಂದು ಹೆಜ್ಜೆಯನ್ನು ಮುಂದೆ ಹಾಕಿಲ್ಲ, ಆಗಲೇ ಅನಂತವಾದಂತಹ ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತೀಯಲ್ಲ. ಹೇಗೆ ತುಂಬಾ ಮುಖ್ಯವಾದಂತಹ ಮಾತಿದು. ಹೇಗಾದರೂ ಮಾಡಿ ಶ್ರೀರಾಮಕೃಷ್ಣ ಹೇಳುವ ಮಾತನ್ನು ನೋಡಿ, ಹೇಗಾದರೂ ಮಾಡಿ ಆತನ ಸಾಕ್ಷಾತ್ಕಾರ ಪಡೆದುಕೊಂಡು ಬಿಟ್ಟದ್ದೇ ಆದರೆ ಬಳಿಕ ಆತ ಎಲ್ಲವನ್ನು ತಿಳಿಸಿಕೊಟ್ಬಿಡ್ತಾನೆ ಅಂತ. ಈಗ ಹೇಗಾದರೂ ಮಾಡಿ ತಿಳ್ಕೊಳ್ಬೇಕು ಅಂತಲೇನೆ ಆ ಭಕ್ತ ಪ್ರಶ್ನೆ ಕೇಳಿದ್ದು ನಿಜ. ಆದರೆ ಅವನು ಕೇಳಿದ್ದು ವಿವರ ಕೇಳೋದಕ್ಕೆ ಹೊರಟ. ಮೊದಲೇ ಒಂದು ಮಾತು ಹೇಳಿದರು ಅವನಿಗಾಗಿ ಅಳಬೇಕು ಅಂತ.
ಭಗವಂತನನ್ನು ಹೇಗಾದರೂ ಮಾಡಿ ಪಡೆದುಕೊಂಡು ಬಿಡಬೇಕು, ಆಮೇಲೆ ಅವನೇ ಎಲ್ಲ ಹೇಳ್ಕೊಡ್ತಾನೆ ಅಂತನೋ ಮಾತಿದೆಯಲ್ಲ, ಅದಕ್ಕೋಸ್ಕರ ಮೊದಲೇ ಅದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದು ಹೇಳ್ಕೊಟ್ಟಾಯ್ತು. ಭಗವಂತನಿಗಾಗಿ ಅಳಬೇಕು ಅಂತ. ಈ ಅಳಬೇಕು ಅಂತ ಹೇಳ್ತಕ್ಕಂಥ ವ್ಯಾಕುಲ ಯೋಗ ಇದು, ವ್ಯಾಕುಲ ಯೋಗ. ನಮಗಿನ್ ಯಾವ ಯೋಗವೂ ಸಾಧ್ಯವಾಗುವುದಿಲ್ಲ. ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ, ಏನದು ಭಕ್ತಿಯೋಗ ಅಂತ ಹೇಳಿದ್ರೆ ಅದರ ವಿವರವನ್ನೆಲ್ಲ ಓದ್ತು ಅಂತ ಹೇಳಿದ್ರೆ ಒಂದ್ಸತಿ ನಮಸ್ಕಾರ ಮಾಡಿಬಿಡೋಣ ಅಂತಂತಾಗುತ್ತೆ. ಇಲ್ಲಿ ವ್ಯಾಕುಲ ಯೋಗವನ್ನು ಹೇಳ್ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಭಗವಂತನಿಗಾಗಿ ಅಳಬಲ್ಲಯ್ಯ ಅಂತ. ಅಳುವಂತಹದ್ದು ನಮ್ಗೆ ಅಭ್ಯಾಸ ಇದೆ, ಯಾತ್ಯಾತಕ್ಕೂ ಅತ್ತು 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 ಅಭ್ಯಾಸ ಇದೆ, ಆದ್ರೆ ಇದ್ರ ಕಡೆ ತಿರುಗಿಸಿ ಅದು ಅಳಿ. ಆದ್ರೆ ಹೇಳೋ ಸುಲಭ, ಅಳದು ಹೊರಟಾಗಿ ಗೊತ್ತಾಗುತ್ತೆ. ಒಂದು 5-10 ನಿಮಿಷಕ್ಕೆಲ್ಲ ಕಣ್ಣೀರು ಆವಿಯಾಗಿ ಹೋಗ್ಬಿಟ್ಟಿರುತ್ತೆ. ಅಳದಕ್ಕೂ ಕೂಡ ವಿಶೇಷವಾದಂತಹ ಸಂಸ್ಕಾರ ಬೇಕಾಗುತ್ತೆ. ಆದರೂ ಕೂಡ ನಾನು ಎಷ್ಟೋ ಸತಿ ವೈಯಕ್ತಿಕವಾಗಿ ನನ್ನ ಸ್ವಂತಕ್ಕೋಸ್ಕರ ಮಾಡ್ಕೊಳ್ತಾ ಇರ್ತೇನೆ. ಏನೇನೋ ದುಃಖಗಳೆಲ್ಲ ಬರ್ತಾ ಇರುತ್ತವೆ, ತಾಪತ್ರೆಗಳು ಬರ್ತಾ ಇರುತ್ತವೆ. ಬಂದಾಗ ಯಾರ ಹತ್ರ ಹೇಳ್ಕೊಳ್ಳೋಣ ಅಂತ ಮನ್ಸಾಗ್ಬಿಡುತ್ತೆ. ಹೀಗೆ ಮಾಡ್ಬೋದೇ ಆತ, ಹೀಗೆ ಮಾಡ್ಬೋದೆ ಈಕೆ, ಆತ ಅಂತ ಮಾತ್ರ ಯಾಕೆ ಹೇಳಬೇಕು ಅಂತ ಹೇಳಿದೆ ನಾನು ಈಕೆ ಅಂತ ಅಂತ ಹೇಳ್ಕೊಳ್ಳೋಣ ಅಂತ ಮನಸ್ಸಾಗುತ್ತೆ. ಆದರೆ ಅವರಿಗೆಲ್ಲ ಹೇಳಿ ಏನು ಪ್ರಯೋಜನ, ಅವ್ರಿಗೇನು ಮಾಡಬಲ್ರು? ಹೌದೇ ಅಷ್ಟೇನಾ ನಿಮ್ಮ ಗತಿ ಅಂತ ಹೇಳಿಬಿಟ್ರೆ, ಓ ನಿಮ್ಮ ಕತೆನೂ ಹಾಗೇನಾ ಅಂತಂದ್ಬಿಟ್ರೆ ಅದೆಷ್ಟು ಸಣ್ಣಕ್ಕಾಗೋಯ್ತು. ಆದ್ರಿಂದ ದೇವರ ಹತ್ರ ಹೇಳು, ನೋಡಿ ಹೀಗಾಯ್ತು, ಹೀಗಾಗಬಹುದೇ, ನೀನಿದ್ದು ನಿನಗೆ ಶರಣಾಗಿ ನನಗೆ ಹೀಗಾಗಬಹುದೇ ಅಂತ ಅವನ ಹತ್ರ ಹೇಳ್ಕೊಳ್ಳೋದು. ಅದು ಏನೇನು ಕಷ್ಟಗಳಿವೆಯೋ, ಗೋಳುಗಳಿವೆಯೋ, ದುಃಖಗಳಿವೆಯೋ, ಅವನ ಹತ್ರ ಹೇಳ್ಕೊಳ್ಳೋದು. ನಿನ್ನ ಬಿಟ್ಟು ಬೇರೆ ಯಾರ ಹತ್ರ ಹೇಳೋದಿಲ್ಲ, ನಾನು ಹೇಳೋದಿದ್ರೆ ನಿನ್ನ ಹತ್ರ, ಜನಗಳ ಹತ್ರ ನಗ್ತಾ ಇರೋದು, ಎದೆ ಮುಂದೆ ಮಾಡ್ಕೊಂಡು ನಡೀತಾ ಇರೋದು, ಯಾರಿಗೂ ತಲೆ ಬಗ್ಲಿಕ್ಕಿಲ್ಲ. ಆದ್ರೆ ನಿನ್ನ ಮುಂದೆ ಮಾತ್ರ ನನ್ನ ಆಟ ನಡೆಯೋದಿಲ್ಲ, ಎಲ್ಲವನ್ನು ಹೇಳ್ಬಿಡ್ತೇನೆ, ನೋಡ್ಕೋ ನೀನು, ನೀನು ನೋಡ್ಕೊಳ್ಳೇಬೇಕು. ಈ ರೀತಿಯಲ್ಲಿ ಆ ವೈಯಕ್ತಿಕ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು. ಜನರ್ಯಾರೂ ಕೂಡ ನಮ್ಮವರಾಗೋದಕ್ಕೆ ಸಾಧ್ಯವಿಲ್ಲ. ಅವರವರ ಗೋಳೆ ಅವರವರಿಗೆ ಹೆಚ್ಚಾಗಿರುವಾಗ ನಿನ್ನ ರಗಳೆ ಗಾರಿಗೆ ಬಿಡುವ ಮಂಕುತಿಮ್ಮ ಅಂತ ಡಿ ವಿ ಗುಂಡಪ್ಪನವರು ಒಂದ್ ಕಡೆ ಬರೆದಿದ್ದಾರೆ. ಆದ್ರಿಂದ ಭಗವಂತನಿಗಾಗಿ ವ್ಯಾಕುಲ ಹೃದಯದಿಂದ ಕರಿಬೇಕು. ನಿನ್ನ ದರ್ಶನ ಆಗಲೇ ಇಲ್ಲ, ಬೇಕಾಗಿದೆ ನನಗೆ, ನೋಡಿದೆ ನಾನು ಈ ಜಗತ್ತಿನ ಎಲ್ಲ ವಿಚಾರಗಳನ್ನು ನೋಡಿದೆ ನಾನು, ಇಷ್ಟೇ ಅದು, ಅದೇ ಊಟ, ಅದೇ ತಿಂಡಿ, ಅದೇ ನಿದ್ರೆ, ಅದೇ ಹಗಲು, ಅದೇ ಸೆಲೆಬ್ರೇಷನ್. ಬಂದಾಯ್ತು ಹೋಗಿ ಆಯ್ತು, ಬಂದಾಯ್ತು ಹೋಗಿ ಆಯ್ತು, ಬಂತು ಹೋಯ್ತು, ಬಂತು ಹೋಯ್ತು, ಕೊನೆಗೆ ಏನು ಉಳೀತು? ಏನು ಇಲ್ಲ ಹೇ ಭಗವಂತ, ಏನು ಉಳಿಲಿಲ್ಲ ಕೊನೆಗೆ. ಆದ್ರಿಂದ ಯಾವಾಗಲೂ ಇರ್ತಕ್ಕಂತಹ ನೀನು ಮಾತ್ರವೇ ಬೇಕು ನನಗೆ, ಯಾವಾಗಲೂ ಇರ್ತಕ್ಕಂತಹ ನೀನು ಮಾತ್ರ ಬೇಕು. ಈ ಕಾಲಕ್ಕೆ ಮಾತ್ರ ಅಲ್ಲ, ಯಾವಾಗಲೂ ನೀನಿರ್ಬೇಕು ನನ್ನ ಜೊತೆಯಲ್ಲಿ. ಈ ಕ್ಷಣಕ್ಕೆ ಇನ್ನೊಂದು ಕ್ಷಣಕ್ಕೆ ನೀನು ಇಲ್ಲದಂತಾಗ್ಬಿಟ್ರೆ ನಿನಗೂ ಬಾಕಿ ಉಳಿದವರಿಗೂ ಏನು ವ್ಯತ್ಯಾಸ? ಆದ್ರಿಂದ ನೀನು ಸದಾ ನನ್ನ ಜೊತೆಲಿ ಇರಬೇಕು ಅಂತ ಹೇಳ್ತಕ್ಕಂಥ ಒಂದೇ ಹಠ. ಚಂಡಿ ಹಿಡಿದಿದ್ರೆ ಅವನ ಜೊತೆಲಿ ಹಿಡಿಬೇಕು, ಹಠ ಮಾಡದಿದ್ರೆ ಅವನ ಜೊತೆಲಿ ಮಾಡಬೇಕು. ಆದ್ರೆ ಹೊರಗಡೆ ಬಂದ ಮೇಲೆ ಸಹಜವಾಗಿರ್ಬೇಕು. ಇದನ್ನ ನೆನಪಿಟ್ಕೊಳ್ಳಿ ಒಂದು ಮಾತು. ಅವರಿವ್ರ ಹತ್ರ ಎಲ್ಲ ಹೋಗಿ ನನಗೆ ಎಷ್ಟು ವ್ಯಾಕುಲತೆ ಇದೆ ಗೊತ್ತಾ ಅಂತ ಹೀಗೆ ಗುಪ್ತ. ಭಗವಂತನೊಂದಿಗೆ ನಮ್ಮ ಸಂಬಂಧ ಗುಪ್ತವಾಗಿರಬೇಕು. ಯಾಕೆ? ಅದು ಪವಿತ್ರವಾದ್ದು. 6 ತಿಂಗಳ ಮಗುವಿಗೆ, ಒಂದು ವರ್ಷದ ಮಗುವಿನ ಒಳಗೆ, 1 ವರ್ಷದ ಒಳಗಿನ ಮಕ್ಕಳಿಗೆ ಊಟ ಮಾಡಿಸುವಾಗ ಅದ್ರ ಉಪಚಾರ ಮಾಡಬೇಕು, ಎಲ್ಲ ಗುಟ್ಟಾಗಿ ಮಾಡಬೇಕು. ಸೂಕ್ಷ್ಮ ಅದು, ದೃಷ್ಟಿ ಬೀಳುತ್ತೆ, ಸೂಕ್ಷ್ಮ ಅದು. ಹಾಗೆಯೇ ಪರಮಾತ್ಮ ಸಂಬಂಧವಾದಂತಹ ಪ್ರತಿಯೊಂದು ಕೂಡ ಸೂಕ್ಷ್ಮ. ಅದಕ್ಕೋಸ್ಕರವೇ ನಮ್ಮಲ್ಲಿ ಮಂತ್ರ ದೀಕ್ಷೆಯನ್ನು ಕೊಡುವಾಗ ಗಂಡ ಹೆಂಡರು ಇಬ್ಬರಿಗೂ ಕೊಟ್ಟರು ಕೂಡ, ಒಂದೇ ಮಂತ್ರವನ್ನು ಇಬ್ಬರಿಗೂ ಕೊಟ್ಟರು ಕೂಡ ಒಂದು ಸೂಚನೆಯನ್ನು ಕೊಡಲಾಗ್ತದೆ. ನೋಡು, ನಿನ್ನ ಮಂತ್ರ ಅವರಿಗೆ, ಅವ್ರ ಮಂತ್ರ ನೀನು ಕೊಟ್ಟಿದ್ರು ಕೂಡ ನೀನು ಹೇಳಬಾರ್ದು, ನನಗೆ ಬೇರೆ ಮಂತ್ರ ಕೊಟ್ಟಿದ್ದಾರೆ ಅನ್ನೋ ರೀತಿಲೇ ಇರಬೇಕು. ಅಲ್ಲಿಯವರೆಗೆ ಗುಟ್ಟು, ಗಂಡನೊಂದಿಗೆ ಗುಟ್ಟೆ, ಹೆಂಡತಿಯೊಂದಿಗೆ ಗುಟ್ಟೆ, ತಾಯಿಯೊಂದಿಗೆ ಗುಟ್ಟೆ, ತಂದೆಯೊಂದಿಗೆ ಗುಟ್ಟೆ, ಆದರೆ ಗುಟ್ಟು ಅಲ್ಲಿ. ಭಗವಂತನಿಗೆ ಸಂಬಂಧಪಟ್ಟಂತ ವಿಷಯದಲ್ಲಿ ಮಾತ್ರ ಅಲ್ಲಿ ಗುಟ್ಟು. ಅಂತರಂಗದ ಒಳಗಡೆ ಇಟ್ಕೊಳ್ಬೇಕು.
ಯಾವುದು ಗುಪ್ತವಾಗಿರುತ್ತದೋ ಅದು ಶಕ್ತವಾಗುತ್ತದೆ ಅಂತ ನಾಗಮಹಾಶಯರು ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ನಾಗಮಹಾಶಯರು ಅಂತ ಹೇಳಿದ್ರೆ ಆದರ್ಶ ಭಕ್ತ ಅಂತ ಒಂದು ಪುಸ್ತಕ ಇದೆ, ಬಹಳ ಅದ್ಭುತವಾದಂತಹ ಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ ಅವರು. ಗೃಹಸ್ಥರು ಯಾವ ರೀತಿಯಲ್ಲಿ ಭಕ್ತರಾಗಿರಬಹುದು, ಯಾವ ರೀತಿಯಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಅಂತನ್ನೋದಕ್ಕೆ ಉದಾಹರಣೆಯಾಗಿ ಅವರನ್ನು ನಿರ್ಮಾಣ ಮಾಡಿದ್ದಾರೆ ಶ್ರೀರಾಮಕೃಷ್ಣರು. ಅವರು ಹೇಳ್ತಾರೆ ಆ ಮಾತನ್ನು, ಗುಪ್ತವಾಗಿರುವಷ್ಟು ಅದು ಶಕ್ತವಾಗಿರುತ್ತದೆ ಅಂತ. ಯಾರೊಂದಿಗೂ ಕೂಡ ತೋರಿಸಿಕೊಂಡು ತೋರಾಣಿಕೆ ತೋರಾಣಿಕೆ ತೋರಾಣಿಕೆ, ಈ ಧಾರ್ಮಿಕ ವಿಚಾರದಲ್ಲಿ ತೋರಾಣಿಕೆ ಅಂತ ಹೇಳ್ತಕ್ಕಂಥದ್ದು ಬಹಳಷ್ಟು ಬಂದದ್ದನ್ನು ನಾವು ಕಾಣ್ತಾ ಇದ್ದೀವಲ್ಲ, ಬೇಡ. ತೋರಾಣಿಕೆ ಮಾಡ್ತು ಅಂತ ಹೇಳಿದ್ರೆ ನಿಜವಾದ ಇರುವಂತಹ ಒಂದು ಸ್ವಲ್ಪ ಭಕ್ತಿಯು ಕೂಡ ಅದು ಸೀದು ಹೋಗ್ಬಿಡ್ತದೆ. ಕನಸು ಬಿತ್ತು, ಭಗವಂತನಿಗೆ ಸಂಬಂಧಪಟ್ಟಂತಹ ಕನಸು ಬಿತ್ತು, ಏನೋ ಒಂದು ಅದ್ಭುತವಾದಂತಹ ಸಿದ್ಧಿಯಾದಂತೆ ಸಂಬಂಧಪಟ್ಟವರಿಗೆಲ್ಲ ಹೇಳುವಂತಹ ಒಂದು ಉತ್ಸಾಹ ತೋರ್ತಾನೆ ಮನುಷ್ಯ. ನಾಲ್ಕು ಸಲ ಹೇಳ್ಕೊಟ್ಟು ಸಾಕು, ಆಮೇಲೆ ಆ ಬಗೆಯ ಕನಸು ಬರೋದೇ ಇಲ್ಲ ಅವನಿಗೆ. ಬರುವ ಭಾಗ್ಯವನ್ನು ಕೂಡ ಅವನು ಕಳೆದುಕೊಳ್ತಾನೆ. ಭಗವಂತ ಇದ್ದಾನೆ, ಇವನ್ನೆಲ್ಲ ಪಬ್ಲಿಕ್ ಮಾಡಿಬಿಡ್ತಾನೆ. ನಾನೇನು ಗುಟ್ಟಾಗಿ ಅವನು ಒಂದು ನಿಧಿ ಕೊಡೋಣ ಅಂತ ಕೊಟ್ಟರೆ ಇವನ್ನೆಲ್ಲರಿಗೂ ಹೇಳಿಬಿಟ್ಟ, ಅದನ್ನೇ ಬಹಳ ದೊಡ್ಡದು ಮಾಡ್ಕೊಂಡು ಬಿಟ್ಟ. ಅದರಿಂದಾಗಿ ತಾನು ಜಂಬ ಗೊಚ್ಚುಗಳು ಶುರು ಮಾಡಿಬಿಟ್ಟೆ. ನಾನು ನೋಡಿದ್ರ ನನಗಿಂತ ಒಂದು ಕನಸಾಗಿದೆ ಅಂತ ಸೂಕ್ಷ್ಮ ಅಷ್ಟೇನೆ, ಪರವಾಗಿಲ್ವೇ ನಾನು ಮುಂದುವರೆದಿದ್ದೇನೆ ಅಂತ. ಈ ಬಗೆಯ ಭಾವನೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಗುಪ್ತವಾದಂತಹ ಮಧುರ ಸಂಬಂಧವನ್ನ ಹಾಳು ಮಾಡಿಬಿಡುತ್ತದೆ. ಆದ್ರಿಂದ ಗೊಟ್ಟಾಗಿ ವ್ಯಾಕುಲ ಚಿತ್ತನಾಗಿ ಭಗವಂತನಿಗಾಗಿ ಅಳಬಲ್ಲಯ್ಯ ಅಂತನ್ನು ಮಾತನ್ನು ಹೇಳಿದ್ದಾರೆ. ಹೀಗೆ ಹೇಗಾದರೂ ಮಾಡಿ ಒಂದು ಉಪಾಯವನ್ನು ಮಾಡಿಕೊಂಡು ಕಂಡುಕೊಂಡು ಭಗವಂತನನ್ನು ಒಮ್ಮೆ ಸಾಕ್ಷಾತ್ಕಾರ ಮಾಡ್ಕೊಂಡು ಬಿಟ್ಟರೆ ಉಳಿದದನ್ನು ಅವನು ಹೇಳಿ, ಇದನ್ನ ಸ್ವಯಂ ಶ್ರೀರಾಮಕೃಷ್ಣೇ ಮಾಡಿ ತೋರಿಸಿದ್ದಾರೆ. ಬಹಳ ಸ್ವಾರಸ್ಯವಾಗಿದೆ, ಅದನ್ನು ನಾವು ಗಮನಿಸಬೇಕು. ಶ್ರೀರಾಮಕೃಷ್ಣರು ವೈಷ್ಣವ, ರಘುವೀರ ಮನೆ ದೇವರು, ಅವರ ಮನೆ ಮಂದಿಗೆಲ್ಲ ಕ್ಷುದಿರಾಮ ಚಟ್ಟೋಪಾಧ್ಯಾಯ, ರಾಮಕೃಷ್ಣ, ಆಮೇಲೆ ಹೃದಯ ರಾಮ ಅಂತ, ಆಮೇಲೆ ರಾಮಕುಮಾರ ಅಂತಂದ್ಬಿಟ್ಟು, ರಾಮೇಶ್ವರ ಅಂತಂದ್ಬಿಟ್ಟು, ರಾಮ ಅಂತನ್ನುವ ಹೆಸರಿಲ್ಲದೆ ಅವರ ಹೆಸರೇ ಇಲ್ಲ ಯಾರಿಗೂ. ಅಷ್ಟರ ಮಟ್ಟಿಗೆ ರಾಮ ಭಕ್ತರು ಮತ್ತು ವೈಷ್ಣವರು. ದಕ್ಷಿಣೇಶ್ವರಕ್ಕೆ ಬರ್ತಾರೆ, ಅಲ್ಲಿ ಕಾಳಿ ದೇವಾಲಯಕ್ಕೆ ಬರ್ತಾರೆ. ಆ ಕಾಳಿ ದೇವಾಲಯದ ಅರ್ಚಕರಾಗಬೇಕಾಗಿ ಬರುತ್ತದೆ. ಅವರಿಗೆ ಇಷ್ಟವಾಗಲಿಲ್ಲ ಮೊದಲು. ಆದರೆ ಹೇಗೋ ಬಲವಂತಕ್ಕೆ, ಅಣ್ಣನ ಬಲವಂತಕ್ಕೆ ಒಪ್ಪಿಕೊಳ್ತಾರೆ. ಒಮ್ಮೆ ಯಾವಾಗ ಕಾಳಿಯನ್ನ ತಮ್ಮ ಆರಾಧ್ಯ ದೇವತೆಯಾಗಿ ಹಿಡಿದುಕೊಂಡ್ರು, ಎಂಥ ನಿಷ್ಠೆಯಿಂದ ಸಾಧನೆ ಮಾಡ್ತಾರೆ ಅದನ್ನು ನಾವು ಕಲ್ತ್ಕೊಳ್ಬೇಕಾದ ಬೇಕಾದಷ್ಟಿದೆ. ಅದಕ್ಕೆ ಸಂಬಂಧಪಟ್ಟ ಪುಸ್ತಕ ಸದ್ಯದಲ್ಲೇ ಬರಲಿದೆ. March 9 ಆ ಪುಸ್ತಕ ಪ್ರಕಟವಾಗಬೇಕು ಅಂತ ನಮ್ಮ ಉದ್ದೇಶ ಇದೆ. ದಿವ್ಯಾದ್ಭುತವಾದಂತಹ ಒಂದು ಸಾಧನೆ ಅವರು ಮಾಡಿದ ಸಾಧನೆಯನ್ನು ನಾವು ಓದಿದರೆ ನಮಗೆ ಅದೊಂದು ಸಾಧನೆ. ಅಂಥ ಅದ್ಭುತವಾದ ರೀತಿಯಲ್ಲಿ ಆ ಸಾಧನೆ ಬೆಳೆದುಕೊಂಡು ಬಂದಿದೆ. ಕಾಳಿಯ ಮಾತೆಯನ್ನ 10 ಕರೆದು ಪ್ರಾರ್ಥಿಸಿಕೊಳ್ತಾರೆ, ಸಾಕ್ಷಾತ್ಕಾರ ಮಾಡಿಕೊಂಡೇ ಬಿಡ್ತಾರೆ ನಿಜ. ಆಮೇಲೆ ಅದೇ ಕಾಳಿ ಮಾತೆಯ ಮಾರ್ಗದರ್ಶನಕ್ಕೆ ಅನುಸಾರವಾಗಿ ವೈಷ್ಣವ ಧರ್ಮ ಸಾಧನೆ, ಶಾಕ್ತ ಧರ್ಮ ಸಾಧನೆ, ಮುಸಲ್ಮಾನ ಧರ್ಮ ಸಾಧನೆ, ಕ್ರೈಸ್ತವದ ಧರ್ಮ ಸಾಧನೆ, ಅದ್ವೈತ ಸಾಧನೆ, ವಿಶಿಷ್ಟಾದ್ವೈತ ಸಾಧನೆ, ದ್ವೈತ ಸಾಧನೆ, ಎಲ್ಲ ಬಗೆಯ ಸಾಧನೆಗಳನ್ನು ಕೂಡ ಆ ತಾಯಿಯ ಒಪ್ಪಿಗೆಯ ಮೇರೆಗೆ ಮಾಡಿ ಯಶಸ್ವಿಯಾಗ್ತಾರೆ. ಒಂದೊಂದು ಸಾಧನೆಗೂ ಕೂಡ 10 ಜನ್ಮ ಬೇಕಾಗಿದ್ದರೆ ಶ್ರೀರಾಮಕೃಷ್ಣ 3 ದಿನಗಳಲ್ಲೇ ನೆನೆ ಆ ಒಂದೊಂದು ಬಗೆಯ ಸಾಧನೆಯಲ್ಲೂ ಕೂಡ ಅವರು ಯಶಸ್ವಿಯಾಗ್ತಾ ಇದ್ರು. ಕಾರಣ ಆ ಒಬ್ಬ ದೇವಿಯನ್ನ ಮೊದಲು ಹೇಗೋ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡ್ರಲ್ಲ, ಅವಳೆಲ್ಲವನ್ನು ಹೇಳ್ಕೊಟ್ಟು ನಾನೇ ಕೃಷ್ಣ, ಖಾಲಿ ಹೇಳ್ತಾರಲ್ಲ, ನಾನೇ ಕೃಷ್ಣ, ನಾನೇ ರಾಮ, ನಾನೇ ಯೇಸು ಕ್ರಿಸ್ತ, ನಾನೇ ಮಹಮ್ಮದ, ನಾನೇ ಎಲ್ಲವೂ ಆಗಿದ್ದೇನೆ, ನಾನೇ ಪರಬ್ರಹ್ಮವೇ ಆಗಿದ್ದೇನೆ ನೋಡು ಅಂತ ಅವಳು ಮಾಯವಾಗಿಬಿಡ್ತಾಳೆ. ಯಾವ ಸಾಕಾರ ಸ್ವರೂಪಿಣಿಯಾಗಿ ಮೊದಲು ದರ್ಶನ ಕೊಡ್ತಾ ಇದ್ಲು, ಅವಳು ಆಜ್ಞಾಚಕ್ರದಲ್ಲಿ ಬಂದು ನಿಂತಾಗ ಜ್ಞಾನ ಖಡ್ಗದಿಂದ ಅದನ್ನು ಕತ್ತರಿಸಿದಂತಹ ಬಗೆಯನ್ನು ನಾವು ಕಂಡಿದ್ದೇವೆ. ಕತ್ತರಿಸಿದಾಗ ಕೋಪ ಬರಲಿಲ್ವೇ ಅವಳಿಗೆ? ಅವಳೇನು ಹೇಳ್ತಾಳೆ, ನಾನೇ ಅದು, ಇದೇ ರೀತಿಯಲ್ಲಿ ನನ್ನನ್ನು ಪಡಿಬೇಕಾದ್ದು ಅಂತ ಅವಳೇ ತೋರಿಸ್ಕೊಡ್ತಾಳೆ. ಚೈತನ್ಯ ಸ್ವರೂಪಿಣಿ, ಅವಳಿಗೆ ಆಕಾರ ಯಾವುದು, ಯಾವ ಆಕಾರ ತೆಗೆದುಕೊಂಡ್ರೆ ಆ ಆಕಾರವೇ ಅವಳು. ಅದಕ್ಕೋಸ್ಕರವೇ ನರರೂಪಿ ನಾರಾಯಣನನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಕ್ಕಂತಹ ಹೊಸ ಮಾತನ್ನು ನಮಗೆ ಹೇಳ್ಕೊಟ್ಟದ್ದು ಆ ವಿಚಾರ ಬೇರೆ. ಇಲ್ಲಿ ಯಾವ ಒಬ್ಬ ಭಗವಂತ ನಮಗೆ ಇಷ್ಟ ಅಂತ ಆಗ್ತಾನೋ ಅವನನ್ನ ಹಿಡಿದುಕೊಳ್ಬೇಕು, ಪಟ್ಟಾಗಿ ಹಿಡಿದುಕೊಳ್ಬೇಕು. ಹೇಗಾದ್ರೂ ಮಾಡಿ ಅಂತ ಹೇಳಿದ್ರೇನು, 10 ಕರೆದಾದ್ರೂ ಸರಿಯೇ, ಅವನ ಕಾಲು ಕಟ್ಕೊಂಡು ಅವನನ್ನು ಎಂದೆಂದಿಗೂ ಬಿಡದೆ, ನೀನು ಬಿಟ್ಟರು ನಾನು ಬಿಡೋದಿಲ್ಲ ಅಂತ ಅಷ್ಟರ ಮಟ್ಟಿನ ಹಠದಿಂದ
ಹೇಗಾದ್ರೂ ಮಾಡಿ ಅವನು ಸಾಕ್ಷಾತ್ಕಾರ ಮಾಡ್ಕೊಂಡು ಬಿಟ್ರೆ ಆಮೇಲೆ ನೀನೇನೇನು ಪ್ರಶ್ನೆ ಎಲ್ಲ ಕೇಳ್ತೀಯೋ, ಅವನು ಸಾಕಾರವೋ ಆಕಾರವೋ ನಿರಾಕಾರವೋ, ಅವನಿಗೆ ಹಲವಾರು ಆಕಾರವೋ ಅಥವಾ ವಿಕಾರವೋ ಅದೆಂಥದ್ದು, ಅದನ್ನೆಲ್ಲೇ ಹೇಳ್ಕೊಡ್ತಾರೆ ಅಂತಲೂ ಮಾತನ್ನು ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ದಾರೆ. ಸ್ವಯಂ ತಮ್ಮ ಜೀವನದಲ್ಲಿ ಅದನ್ನ ಅನುಷ್ಠಾನ ಮಾಡಿ ಅನುಭವಿಸಿ ಹೇಳ್ಕೊಡ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ಭಗವಂತ ಹಲವಾರು ಆಕಾರಗಳನ್ನು ತಾಳ್ತಾನೆ ಅಂತ ಹೇಳ್ತಕ್ಕಂತ ಮಾತನ್ನ ಹೌದೇ ಅಲ್ವೇ ಅಂತ ಅವನು ಕೇಳಿದ್ನಲ್ಲ, ಶ್ರೀರಾಮಕೃಷ್ಣ ಹೇಳಿದ್ರಲ್ಲ ಅದಕ್ಕೆಲ್ಲ ಹೇಗೆ ಉತ್ತರ ಕೊಡೋಕ್ಕಾಗುತ್ತೆ, ನಿನಗೇನು ಅರ್ಥ ಆಗುತ್ತೆ, ಒಂದು ಹೆಜ್ಜೆ ಕೂಡ ಮುಂದಿಡಲಿಲ್ಲ ಅಂತ ಹೇಳಿದ್ರಲ್ಲ, ಅಷ್ಟು ಹೇಳಿದ್ರು ಕೂಡ ಮುಂದುವರಿತಾ ಅದನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೂ ಕೂಡ ಒಂದು ಒಳ್ಳೆಯ ಸುಂದರವಾದ ಕಥೆಯ ಮೂಲಕ, ಒಂದು ಉದಾಹರಣೆಯ ಮೂಲಕ, ಸಾಮಥ್ಯೆಯ ಮೂಲಕ ತಿಳಿಸುವಂತಹ ಪ್ರಯತ್ನ ಮಾಡ್ತಾರೆ. ಹೇಳ್ತಾರೆ ಒಂದು ಕತೆ ಕೇಳು. ಒಮ್ಮೆ ಒಬ್ಬ ಒಂದು ತೋಪಿನ ಕಡೆಗೆ ಹೋಗಿದ್ದ. ತೋಪು ಅಂದ್ರೆ ತೋಟ. ಅಲ್ಲಿ ಒಂದು ಮರದ ಮೇಲೆ ಒಂದು ಪ್ರಾಣಿ ಕಾಣಿಸ್ಕೊಂಡಿತು. ಆತ ಬಂದು ಇನ್ನೊಬ್ಬನಿಗೆ ಹೇಳ್ದ, ನೋಡು ಆ ಮರದ ಮೇಲೆ ಒಂದು ಕೆಂಪು ಬಣ್ಣದ ಪ್ರಾಣಿಯನ್ನು ನೋಡಿ ಬಂದೆ ಅಂತ. ಅದಕ್ಕೆ ಅವನು ಹೇಳ್ದ, ನಾನು ಅಲ್ಲಿ ಹೋಗಿದ್ದಾಗ ನಾನು ಅದನ್ನ ನೋಡಿ ಬಂದಿದ್ದೇನೆ, ಅದು ಕೆಂಪು ಹೇಗಾದೀತು, ಅದು ಹಸಿರು ಅಂತ. ಅವರ ಹತ್ರ ನಿಂತಿದ್ದ ಮತ್ತೊಬ್ಬ ಹೇಳ್ದ, ಇಲ್ಲ ಇಲ್ಲ ಅದನ್ನು ನಾನು ನೋಡಿದ್ದೇನೆ, ಅದರ ಬಣ್ಣ ಹಳದಿ. ಹೀಗೆ ಅಲ್ಲಿ ನಿಂತಿದ್ದವರು ಅದರ ಬಣ್ಣ ಬೂದು, ನೇರಳೆ ಹಣ್ಣಿನ ಬಣ್ಣ, ನೀಲಿ ಅಂತ ಇತ್ಯಾದಿಯಾಗಿ ಹೇಳೋದಕ್ಕೆ ಶುರು ಮಾಡಿದರು. ಕೊನೆಗೆ ಒಬ್ರಿಗೊಬ್ಬರಿಗೆ ಜಗಳ ಹತ್ಕೊಂಡು ಬಿಡ್ತು. ಇದರ ಸಂಬಂಧವಾಗಿ ಒಂದು ಇತ್ಯರ್ಥಕ್ಕೆ ಬರೋದಕ್ಕೆ ಎಲ್ಲರೂ ಆ ಮರದ ಹತ್ತಿರಕ್ಕೆ ಹೋದರು. ಒಬ್ಬ ಮನುಷ್ಯ ಆ ಮರದ ಕೆಳಗೆ ಕುಳಿತುಕೊಂಡಿದ್ದು ಅವ್ರ ಕಣ್ಣಿಗೆ ಬಿತ್ತು. ಆತನನ್ನ ಆ ಪ್ರಾಣಿಯ ಬಣ್ಣದ ಸಂಬಂಧವಾಗಿ ಕೇಳಿದ್ರು. ಆತ ಹೇಳ್ದ, ನಾನು ಈ ಮರದ ಕೆಳಗೆ ವಾಸ ಮಾಡ್ತಾ ಇದ್ದೇನೆ, ಆ ಪ್ರಾಣಿಯ ಸ್ವರೂಪ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನೀವು ಪ್ರತಿಯೊಬ್ಬರೂ ಏನೇನು ಹೇಳ್ತಾ ಇದ್ದೀರೋ ಅದೆಲ್ಲ ಸತ್ಯವೆ. ಕೆಲವು ವೇಳೆ ಅದು ಕೆಂಪಾಗಿ, ಇನ್ನು ಕೆಲವು ವೇಳೆ ಹಸುರಾಗಿ, ಮತ್ತೆ ಕೆಲವು ವೇಳೆ ಹಳದಿಯಾಗಿ, ಮತ್ತು ಕೆಲವು ವೇಳೆ ನೀಲಿಯಾಗಿ, ಹೀಗೆ ಇನ್ನೂ ಏನೇನೋ ಬಣ್ಣಗಳಾಗಿ ಕಾಣಿಸ್ಕೊಳ್ತದೆ. ಅದಕ್ಕೆ ಗೋಸುಂಬೆ ಅಂತ ಹೆಸರು. ಏನೇನೋ ಬಣ್ಣಗಳಾಗಿ ಕಾಣಿಸ್ಕೊಳ್ತದೆ ಅದು. ಒಂದೊಂದು ವೇಳೆ ಅದಕ್ಕೆ ಯಾವ ಬಣ್ಣವೂ ಇರೋದೇ ಇಲ್ಲ. ಕೆಲವು ವೇಳೆ ಅದು ಸಗುಣ, ಇನ್ನು ಕೆಲವು ವೇಳೆ ಅದು ನಿರ್ಗುಣ. ಗೋಸುಂಬೆ ಉದಾಹರಣೆ ಕೊಟ್ಟು ಈ ಕಥೆಯನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಗೋಸುಂಬೆ ಅದರ ಯಾವ ಯಾವ ವಾತಾವರಣದಲ್ಲಿ ಇರುತ್ತೋ, ನೀಲಿ ವಾತಾವರಣದಲ್ಲಿ ಇದ್ರೆ ನೀಲಿ ಬಣ್ಣ ತಾಳ್ಬಿಡ್ತದೆ, ಅದಕ್ಕೊಂದು ಶಕ್ತಿ, ವಿಶೇಷವಾದ ಶಕ್ತಿ. ಅದೇನು ಯೋಗ ಅಭ್ಯಾಸ ಮಾಡಿ ಆ ಶಕ್ತಿ ಪಡ್ಕೊಂಡದ್ದಲ್ಲ, ಪ್ರಕೃತಿಯಲ್ಲಿ ವಿಡಂಬನೆ ವಿಡಂಬನೆ ಅಂತ ಹೇಳ್ತಕ್ಕಂಥ ಒಂದು ಗುಣವನ್ನು ಇಟ್ಟಿದ್ದಾನೆ ಭಗವಂತ. ವಿಡಂಬನೆಯ ಮೂಲಕ ತನ್ನನ್ನು ತಾನು ಅದು ಬದುಕಿಸಿಕೊಳ್ಳುತ್ತದೆ. ತನ್ನ ವೈರಿಗೆ ತಾನು ಕಾಣಿಸಿಕೊಳ್ಳಬಾರದು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಅದು ಮಾಡ್ತಕ್ಕಂಥದ್ದು. ಅದನ್ನು ಉದಾಹರಣೆ ಕೊಡ್ತಾರೆ. ಹಳದಿ ಯಾಕೆ ಹಳದಿ ಬಣ್ಣವನ್ನು ಹೊಂದುತ್ತದೆ, ಕೆಂಪು ಬಣ್ಣವನ್ನು ಹೊಂದುತ್ತದೆ, ಎಲ್ಲ ಬಣ್ಣವನ್ನು ಹೊಂದುತ್ತದೆ, ಆದರೆ ಒಂದೇ ಪ್ರಾಣಿ ಅದು ಗೋಸುಂಬೆ. ಈಗ ಪರಬ್ರಹ್ಮ ಅಂದದ್ದು ಏನಂತ ಗೊತ್ತಾಯ್ತಲ್ಲ, ಗೋಸುಂಬೆ. ಸ್ವಲ್ಪ ಏಮಾರ್ಬಿಟ್ರೆ ಅರ್ಥ ವ್ಯತ್ಯಾಸ ಆಗೋಗ್ಬಿಡುತ್ತೆ. ಆದ್ರೆ ಇಲ್ಲಿ ಅದು ಉದಾಹರಣೆ ಮಾತ್ರ. ಪರಬ್ರಹ್ಮ ವಸ್ತು ಅಂತ ಹೇಳ್ತಕ್ಕಂಥದ್ದು ಒಂದು, ಅದು ಯಾವ ಆಕಾರವನ್ನು ಬೇಕಾದರೂ ತೆಗೆದುಕೊಳ್ಳಬಲ್ಲದು, ಎಲ್ಲ ಗುಣಗಳಿಂದಲೂ ಕೂಡ ಅದು ವ್ಯಕ್ತವ. ಅದನ್ನೇ ಶ್ರೀಕೃಷ್ಣ ಹೇಳಿದ್ದು, ಯೋ ಯೋ ಯಾಮ್ಯಾಂ ತನುಂ ಭಕ್ತ ಶ್ರದ್ಧೆಯ ಅರ್ಚಿತು ಮಿಚ್ಚತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ನನ್ನ ಭಕ್ತರು ಯಾವ್ಯಾವ ಭಾವಗಳಿಂದ ನನ್ನ ಬಳಿಗೆ ಬರ್ತಾರೋ ಆಯಾಯ ಭಾವದಲ್ಲೇ ಅವರ ಶ್ರದ್ಧೆಯನ್ನು ಬಲಪಡಿಸ್ತೇನೆ. ನನ್ನನ್ನೇ ಅವರೇನಾದರೂ ಕಾಳಿ ಕಾಳಿ ಅಂತ ಭಾವಿಸಿದ್ರೆ ಕಾಳಿಯಾಗಿಯೇ ನಾನು ಅವನಿಗೆ ದರ್ಶನ ಕೊಡ್ತೇನೆ, ಕಾಳಿ ಭಾವದಲ್ಲೇ ಅವನ ಶ್ರದ್ಧೆಯನ್ನು ಬಲಪಡಿಸ್ತೇನೆ ಮತ್ತು ಕಾಳಿಯಾಗಿಯೇ ಹೋಗಿ ದರ್ಶನ ಕೊಡ್ತೇನೆ. ನನ್ನನ್ನೇ ಅವನೇನಾದರೂ ನರಸಿಂಹ ಅಂತ ಕರೆದ್ರಿ, ನರಸಿಂಹ ರೂಪದಿಂದಲೇ ಹೋಗಿ ದರ್ಶನ ಕೊಡ್ತೇನೆ. ಯಾವ ಭಾವದಿಂದ ಕರೀಲಿ, ಯಾವ ರೂಪದಿಂದ ಕರೀಲಿ, ಆ ರೂಪದಲ್ಲೇ ನಾನು ಅವರ ಶ್ರದ್ಧೆಯನ್ನು ಬಲಪಡಿಸಿ ಅಲ್ಲೇ ದರ್ಶನ ಕೊಡ್ತೇನೆ ಅಂತ ಹೇಳ್ತಕ್ಕಂಥ ಮಾತನ್ನ. ಯಾವ ಮಂತ್ರ ತೆಗೆದುಕೊಂಡಾದೀತು ಭಗವಂತನ ಸಾಕ್ಷಾತ್ಕಾರಕ್ಕೆ, ಯಾವ ಮಂತ್ರ ಶ್ರೇಷ್ಠ ಅಂತ ಕೇಳಿದಾಗ ಶ್ರೀರಾಮಕೃಷ್ಣ ಹೇಳಿದ್ದುಂಟು, ಕುರಿ ಮಂತ್ರ ಕೂಡ ಆಗ್ತದೆ. ಓಂ ಕುರಿ, ಓಂ ಕುರಿ, ಓಂ ಕುರಿ, ಶ್ರದ್ಧೆಯಿಂದ ಹೇಳಬೇಕು. ಮತ್ತು ಕುರಿ ರೂಪದಿಂದ ಕೂಡ ಭಗವಂತ ಬಂದು ದರ್ಶನ ಕೊಟ್ಟೆ ಕೊಡ್ತಾನೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಸುವರ್ಣಮಯವಾದ ಕುರಿಯೇ ಬಂದು ನಿಂತು ಬಿಡ್ತಾರೆ ಮುಂದ್ಗಡೆ ಅಂತ. ಅದಕ್ಕೆ ಉದಾಹರಣೆ ಕನಕದಾಸರದ್ದೇ ಇದೆಯಲ್ಲ, ನಿನಗೆಂತದ್ದು ಮಂತ್ರ ಕೋಣದ ಮಂತ್ರ ಅಂತ ಹೇಳಿದಾಗ ಓಂ ಕೋಣ 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 ಅಂತ ಅಂದ್ಕೊಂಡು
ಯಮಧರ್ಮರಾಯನ ವಾಹನವಾದ ಕೋಣ ಎದುರುಗಡೆ ಬಂದು ನಿಂತದ್ದು ಏನ್ ಬೇಕು ಹೇಳು? ಶ್ರದ್ಧೆ ಅಂತ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ. ಆದ್ರೆ ನಾವು ತಿಳಿದುಕೊಳ್ಬೇಕು, ಒಬ್ಬ ಭಗವಂತನೇ ಎಲ್ಲ ಬಣ್ಣವನ್ನು ತಾಳ್ತಾನೆ, ಎಲ್ಲ ರೂಪವನ್ನು ತಾಳ್ತಾನೆ ಅಂತ. ಯಾವುದೇ ಬಗೆಯ ಭೇದವೂ ಇಲ್ಲ. ಹಾಗೆ ಅಂತ ಮಾತ್ರಕ್ಕೆ ನಮ್ಮ ದೇವರೇ ಆ ದೇವರು, ಆ ದೇವರೇ ಇನ್ನೊಂದು ದೇವರು ಅಂತ ಹೇಳಿ ಎಲ್ಲ ದೇವರಿಗೂ ನಮ್ಮ ಪ್ರೀತಿಯನ್ನು ಕೊಡುವ ಹಾಗಿಲ್ಲ. ಪ್ರೀತಿ ಮಾತ್ರ ನಾವು ಯಾವ ಒಂದು ಆಕಾರವನ್ನ, ಒಂದು ಭಾವವನ್ನ, ನಮ್ಮದಿದು ನಾನು ಇನ್ನು ಮೇಲೆ ನನ್ನ ಈ ಇಷ್ಟ ದೇವತೆಯನ್ನ ನನ್ನ ತಂದೆಯಾಗಿ, ನನ್ನ ತಾಯಿಯಾಗಿ ಭಾವಿಸ್ತೇನೆ, ನನ್ನ ಸಖನಾಗಿ ಭಾವಿಸ್ತೇನೆ ಅಂತ ಯಾವುದೋ ಒಂದು ಭಾವದಿಂದ ಹೋಯ್ತು ಅಂತ ಹೇಳಿದ್ರೆ ಆ ಭಾವವನ್ನೇ ಬಲವಾಗಿ ಇಟ್ಕೊಳ್ಬೇಕು. ಇದು ಬಹಳ ಮುಖ್ಯವಾದಂತಹದ್ದು. ಇಲ್ಲಿ ನಾವು ಎಚ್ಚರ ತಪ್ಪಬಾರದು. ಸ್ವಾಮಿ ವಿವೇಕಾನಂದರು ಇದರ ಬಗ್ಗೆ ತುಂಬಾ ಮಾತನಾಡ್ತಾರೆ. ಮತ ಅಂಧತೆ, ಆಮೇಲೆ ವಿಶಾಲ ಭಾವ. ಕೆಲವರು ವಿಶಾಲವಾಗಿರ್ತಾರೆ, ಆಳ ಇಲ್ಲ. ಈ ಒಂದು ಮತಾಂಧತೆ ಇಟ್ಕೊಂಡು ನನ್ನ ದೇವರು ನಮ್ಮ ಮತ ಅಂತ ಇರ್ತಕ್ಕಂಥವ್ರು ಇರಲಿ, ಆಳ ಇರ್ತದೆ ಅವರಲ್ಲಿ, ಶ್ರದ್ಧೆ ಬಹಳ ಬಲಿಷ್ಠವಾಗಿರ್ತದೆ, ಅದರಿಂದ ಅಲ್ಲಿ ಆಳ ಇರ್ತದೆ. ಆದರೆ ಸಂಕುಚಿತ ಭಾವಿ ಆಳವಾಗಿರ್ತದೆ, ಆದರೆ ವಿಶಾಲ ಇಲ್ಲ. ಸರೋವರ ವಿಶಾಲವಾಗಿರ್ತದೆ, ಆಳವಾಗಿರೋದಿಲ್ಲ. ಆಳವೂ ಆಗಿರಬೇಕು, ವಿಶಾಲವೂ ಆಗಬೇಕು. ಇದನ್ನ ನಾವು ತಂದುಕೊಳ್ಬೇಕಾಗುತ್ತೆ. ಅದಕ್ಕಿಂತ ಮೊದಲು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ತರಹ ಸಂಕುಚಿತವಾಗಿರೋದು ಮತ್ತು ಈ ಆಳವಾಗಿ ಹೋಗುವಂತಹದ್ದೇ ಬಹಳ ಮುಖ್ಯ ಅಂತ. ಏಕನಿಷ್ಠೆ ಅದು ತಂದ್ಕೊಳ್ಳೇಬೇಕಾಗ್ತದೆ. ಆದರೆ ಎಲ್ಲ ದೇವ ದೇವಿಯರ ವಿಷಯದಲ್ಲೂ ಕೂಡ ಸಮ ಪ್ರಮಾಣದ ಗೌರವ, ಪೂಜ್ಯತೆ ಅದನ್ನ ಇಟ್ಕೊಳ್ಬೇಕು. ಎಲ್ಲ ದೇವರಿಗೂ ನಮಸ್ಕಾರ, ನನ್ನ ದೇವರಿಗೆ ಪ್ರೀತಿ. ಇದನ್ನ ಶ್ರೀರಾಮಕೃಷ್ಣ ಬೇರೆ ಕಡೆ ಕೂಡ ಹೇಳ್ತಾರೆ, ನಾನು ಸಾಂದರ್ಭಿಕವಾಗಿ ಇದು ಹೇಳಿದೆ ಅಷ್ಟೇನೆ. ಬಳಿಕ ಈ ಉದಾಹರಣೆಯನ್ನು ಕೊಟ್ಟು ಮುಂದೆ ಹೇಳ್ತಾರೆ, ಇದೇ ರೀತಿ ಯಾರು ಸರ್ವದಾ ಭಗವತ್ ಚಿಂತನೆ ಮಾಡ್ತಾ ಇರ್ತಾರೋ ಆತನಿಗೆ ಗೊತ್ತಾಗ್ತದೆ ಆತನ ನಿಜ ಸ್ವರೂಪ ಏನು ಅಂತ. ಆತನಿಗೆ ಮಾತ್ರವೇ ಕೇವಲ ಗೊತ್ತಿರುತ್ತದೆ ಭಗವಂತ ನಾನಾ ರೂಪಗಳಿಂದ, ನಾನಾ ಭಾವಗಳಿಂದ ಕಾಣಿಸಿಕೊಳ್ತಾನೆ. ಆತ ಸಗುಣನೂ ಹೌದು, ನಿರ್ಗುಣನೂ ಹೌದು ಅಂತ. ಕೇವಲ ಆ ಮರದ ಕೆಳಗೆ ವಾಸಿಸ್ತಾ ಇರುವವನಿಗೆ ಮಾತ್ರ ಗೊತ್ತಿರುತ್ತದೆ ಗೋಸಂಬೆ ವಿವಿಧ ಬಣ್ಣಗಳನ್ನು ಧರಿಸುತ್ತದೆ, ಮತ್ತೆ ಕೆಲವು ವೇಳೆ ಅದಕ್ಕೆ ಯಾವ ಬಣ್ಣವೂ ಇರದು ಅಂತ. ಉಳಿದವರು ಬರಿದೆ ವಾದ ವಿವಾದ ಜಗಳ ಬವರ ಇವುಗಳಲ್ಲೇ ತೊಡಗಿ ಸತ್ತು ಸುಣ್ಣವಾಗಿ ಹೋಗುತ್ತಾರೆ ಅಂತನೂ ಮಾತನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಯಾರು ಮತದ ಹೆಸರಿನಲ್ಲಿ, ಆ ಮತಕ್ಕೆ ಸಂಬಂಧಪಟ್ಟಂತಹ ದೇವರ ಹೆಸರಿನಲ್ಲಿ ಜಗಳವಾಡ್ತಾರೋ ಅವರು ಸುಮ್ಮನೆ ಸಾಯ್ತಾ ಇರ್ತಾರೆ ಅಷ್ಟೇ. ಅವರಿಗೆ ಯಾವುದೇ ಬಗೆಯ ಭಗವಂತನ ಆನಂದ ಸಿಗೋದಿಲ್ಲ. ಹೇ ಆನಂದಮಯಿ, ನೀನು ನನ್ನನ್ನು ನಿರಾನಂದಗೊಳಿಸ್ತಾ ಇರು ಅಂತ ಹೇಳ್ತಕ್ಕಂತಹ ಪ್ರಾರ್ಥನೆ ಅವರ ಬಯಿಂದ ಬರುವುದಿಲ್ಲ. ಸುಮ್ಮನೆ ನನ್ನ ದೇವರು ಹೀಗೆ, ನಿನ್ನ ದೇವರು ಶ್ರೇಷ್ಠ ಅಲ್ಲ, ನನ್ನ ದೇವರೇ ಶ್ರೇಷ್ಠ ಇತ್ಯಾದಿ ಜಗಳದಲ್ಲೇ ಅವರ ಜೀವನ ಪರಿಸಮಾಪ್ತಿ ಅಂತನೋ ಮಾತನಲ್ಲಿ ಹೇಳ್ತಾರೆ. ಬಳಿಕ ಮುಂದುವರಿಸ್ತಾರೆ, ಕಬೀರ ಹೇಳ್ತಾ ಇದ್ದ, ನಿರಾಕಾರ ನನ್ನ ತಂದೆ, ಸಾಕಾರ ನನ್ನ ತಾಯಿ ಅಂತ. ಎರಡೂ ಸರಿ ಅಂತನ್ನೋದಕ್ಕೆ ಈ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಭಗವಂತ ಭಕ್ತವತ್ಸಲ, ಭಕ್ತ ಯಾವ ರೂಪವನ್ನು ಪ್ರೀತಿಸ್ತಾನೋ ಆ ರೂಪದಿಂದ ಆತ ಭಕ್ತನಿಗೆ ಕಾಣಿಸಿಕೊಳ್ತಾನೆ. ಪುರಾಣಗಳಲ್ಲಿ ಹೇಳಿದೆ, ವೀರಭಕ್ತ ಹನುಮಂತನಿಗಾಗಿ ಭಗವಂತ ರಾಮ ರೂಪವನ್ನು ಧರಿಸಿದ ಅಂತ. ರಾಮ ಬಂದದ್ದು ವೀರಭಕ್ತನಾದಂತಹ ಹನುಮಂತನಿಗಾಗಿ ಅಂತನೋ ಮಾತನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಅದು ಯಾವುದೋ ಒಂದು ಪುರಾಣದಲ್ಲಿ ಇದೆ ಅಂತನ್ನೋದನ್ನು ಬೇರೆ ಉದ್ಧರಿಸಿ ಹೇಳ್ತಾ ಇದ್ದಾರೆ. ಯಾವ ಭಾವವನ್ನು ಆಶ್ರಯಿಸಿದೆ ಆ ಭಾವದಲ್ಲಿ ದರ್ಶನ ಕೊಡ್ತಾನೆ, ಏನು ಸಂಶಯ ಪಡಬೇಕಾಗಿಲ್ಲ ಅನ್ನೋ ಮಾತನ್ನೇ ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ವೇದಾಂತ ವಿಚಾರದ ಮುಂದೆ ಭಗವಂತನ ರೂಪಗಳೆಲ್ಲ ಗಾಳಿಯಲ್ಲಿ ಹಾರಿ ಹೋಗಿ ಬಿಡುತ್ತವೆ. ಆದರೆ ಕೊನೆಯ ಸಿದ್ಧಾಂತ ಬ್ರಹ್ಮನೇ ಸತ್ಯ, ನಾಮ ರೂಪಯುಕ್ತ ಈ ಜಗತ್ತು ಮಿಥ್ಯ, ನಾನು ಭಕ್ತ ಅಂತನ್ನುವ ಭಾವನೆ ಭಕ್ತನಲ್ಲಿ ಇರುವವರೆಗೆ ಆತನಿಗೆ ಸಾಧ್ಯವಾಗ್ತದೆ ಭಗವಂತನನ್ನ ದರ್ಶನ ಮಾಡೋದಕ್ಕೆ, ಆತನನ್ನ ಒಬ್ಬ ವ್ಯಕ್ತಿ ಅಂತ ಭಾವಿಸೋದಕ್ಕೆ ಸಾಧ್ಯವಾಗ್ತದೆ. ವಿಚಾರ ದೃಷ್ಟಿಯಿಂದ ನೋಡಿದರೆ ಭಕ್ತನ ಅಹಂ ಅಂತನ್ನೋದು ಆತನನ್ನ ಭಗವಂತನಿಂದ ಒಂದು ಸ್ವಲ್ಪ ದೂರದಲ್ಲೇ ನಿಲ್ಲಿಸಿಬಿಟ್ಟಿರುತ್ತದೆ. ಈ ಒಂದು ನಾಲ್ಕು ಮಾತುಗಳಲ್ಲಿ ನಾಲ್ಕು ವಿಚಾರಗಳಿವೆ. ಮೊದಲೇದಾಗಿ ಹೇಳಿದ್ರು ಶ್ರೀರಾಮಕೃಷ್ಣರು, ವೇದಾಂತ ವಿಚಾರದ ಮುಂದೆ ಭಗವಂತನ ರೂಪಗಳೆಲ್ಲ ಗಾಳಿಯಲ್ಲಿ ಹಾರಿ ಹೋಗಿಬಿಡುತ್ತವೆ ಅಂತ. ವೇದಾಂತ ವೇದಾಂತ ಅಂತ ಹೇಳಿದ್ರೆ ಏನು? ವೇದದ ಅಂತ. ವೇದದ ಅಂತ ಯಾವುದು? ಭಗವಂತ. ಯಾರದು ಭಗವಂತ? ಅವನು ಅನಂತ. ಅನಂತ ಅಂತ ಹೇಳ್ತದೆ ವೇದಾಂತ. ಅನಂತದಲ್ಲಿ ಇನ್ನೊಂದೆಲ್ಲಿ ಬಂತಲ್ಲಿ
ಒಂದೇ ಅನಂತ ಅಂದ್ರೆ ಒಂದೇ, ಅಲ್ಲಿ ಎರಡು ಇಲ್ಲವೇ ಇಲ್ಲ. ವೇದ ಅಂತ ಹೇಳ್ತದೆ ಭಗವಂತ ಅನಂತ ಅಂತ ಅಂತ ಹೇಳಿದ ಮೇಲೆ ಇನ್ನೊಬ್ಬ ದೇವರಲ್ಲಿದ್ದಾನಲ್ಲಿ, ಹಾಗಾದ್ರೆ ಇನ್ನೊಬ್ಬ ಆಕಾರ ಇನ್ನೊಂದು ಆಕಾರ ಎಲ್ಲಿರೋಕೆ ಸಾಧ್ಯ ಅಲ್ಲಿ? ಆದ್ರಿಂದ ಹೇಳ್ತಾರೆ ಶ್ರೀರಾಮಕೃಷ್ಣ, ವೇದಾಂತ ವಿಚಾರದ ಮುಂದೆ ಭಗವಂತನ ರೂಪಗಳೆಲ್ಲ ಗಾಳಿಯಲ್ಲಿ ಹಾರಿ ಹೋಗಿಬಿಡುತ್ತವೆ ಅಂತ. ಅವನು ಆ ಸಾಧಕ ಅಂತ, ಅವನು ವೇದಾಂತದ ಸಾಧಕ ಅಂತ ಹೇಳ್ತಕ್ಕಂಥವನು ಭಗವಂತನ ಅನಂತತೆಯನ್ನು ಭಾವಿಸ್ತಾ ಇರ್ತಾನೆ, ಅವನನ್ನು ಚೈತನ್ಯ ಭಾವದಿಂದ ನೋಡ್ತಾನೆ, ಭಾವಿಸ್ತಾನೆ. ಚೈತನ್ಯಕ್ಕೆ ಆಕಾರ ಎಲ್ಲಿದೆ? ಆಕಾಶಕ್ಕೆ ಆಕಾರ ಎಲ್ಲಿದೆ? ಎಷ್ಟು ಸ್ವಾರಸ್ಯವಾಗಿದೆ ಇದು! ಇದು ಒಂದು ಪ್ರಧಾನವಾದ ವಿಚಾರ. ವೇದಾಂತದ ದೃಷ್ಟಿ ಒಬ್ಬ ಮನುಷ್ಯನಿಗೆ ಬಂದಾಗ ಅವನು ಬಾಕಿ ಉಳಿದ ದೇವರುಗಳಿಗೆಲ್ಲ ನಮಸ್ಕಾರ ಮಾಡದೆ ಹೋಗ್ಬೋದು ಅವನು. ಆದ್ರೆ ಆ ದೇವರಿಗೆ ಏನು ಕೋಪ ಬರೋದಿಲ್ಲ? ಯಾತಕ್ಕೆ ಬರೋದಿಲ್ಲ? ಇವನು ಅನಂತನಾದ ನನ್ನನ್ನು ಕಾಣ್ತಾ ಇದ್ದಾನೆ, ಆದ್ರಿಂದ ಈ ಆಕಾರವನ್ನು ಅವನು ಇಷ್ಟಪಡ್ತಾ ಇಲ್ಲ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಅವನಿಗೆ ಗೊತ್ತಿಲ್ವೇ ತಾನು ಯಾರು ಏನು ಅಂತಂದ್ಬಿಟ್ಟಿದ್ದೆ. ಆದ್ರಿಂದ ಈ ಅನಂತದ ಕಡೆಗೆ ಗಮನ ಕೊಟ್ಟಾಗ, ನಿರಾಕಾರದ ಕಡೆಗೆ ಗಮನ ಕೊಟ್ಟಾಗ ಭಗವಂತನ ಆಕಾರಗಳೆಲ್ಲ ಹೊರಟೋಗ್ಬಿಡುತ್ತವೆ. ಆದರೆ ಕೊನೆಯ ಸಿದ್ಧಾಂತ ಒಂದಿದೆ, ಅದು ಎಲ್ರಿಗೂ ಒಂದೇ ಅದು ಶ್ರೀರಾಮಕೃಷ್ಣ ಹೇಳ್ತಾರೆ. ಆದರೆ ಕೊನೆಯ ಸಿದ್ಧಾಂತ ಒಂದಿದೆ, ಬ್ರಹ್ಮನೇ ಸತ್ಯ, ನಾಮ ರೂಪ ಯುಕ್ತವಾದಂಥ ಈ ಜಗತ್ತು ಮಿಥ್ಯ, ಈ ಜಗತ್ತು ಮಿಥ್ಯ ಅಂದ್ರೆ ಸುಳ್ಳು, ಇದು ಸುಳ್ಳು ಅಂತ ಹೇಳಿದಾಗ ಅಜ್ಞಾನಿಯಾದವನು ಹೇಳ್ತಾನೆ ನಿನ್ನ ಮಾತೇ ಸುಳ್ಳು ಅಂತ. ಏನೋ ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇವೆ, ಕಣ್ಣಿಗೆ ಕಾಣ್ತಾ ಇದೆ, ಕಿವಿ ಕೇಳ್ತಾ ಇದೆ, ನಾಲ್ಕಿ ರುಚಿ ಗೊತ್ತಾಗ್ತಾ ಇದೆ, ಪ್ರತಿಯೊಂದು ಕೂಡ ನಮ್ಮ ಅನುಭವಕ್ಕೆ ಬರ್ತಾ ಇದೆ, ಇದು ಸುಳ್ಳು ಅಂತ ಹೇಳಿದ್ರೆ ಹೇಗೆ ಸಾಧ್ಯ? 70 ವರ್ಷ ಬದುಕ್ತಾನೆ ಒಬ್ಬ ಮನುಷ್ಯ, ಆ 70 ವರ್ಷದ ಒಳಗಡೆ ಇದು ಸತ್ಯ, ಇದು ಸತ್ಯ, ಇದು ಸತ್ಯ, ಇದು ಇದೇ ಸತ್ಯ ಅಂತ ಅನಿಸ್ಬಿಡುತ್ತದೆ. ಮಾಯೆ ಅಂದ್ರೆ ಅದೇನೆ, ಸಾವು ಅಂತ ಹೇಳ್ತಕ್ಕಂಥ ಅದು ಒಂದು ಇದೆ ಅಂತ ಹೇಳಿದ್ರು ಕೂಡ ಎಷ್ಟು ಜನಕ್ಕೆ ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗುತ್ತದೆ? ಸಾವು ಬಂದಾಗ ಎಲ್ಲ ಮಿಥ್ಯ ಆಯ್ತಲ್ಲ, ನಮ್ಮ ತಾತನ ನೆನಪು ಮಾಡ್ಕೊಳ್ಳೋಣ. ಯಾರ ತಾತ ಇದ್ದಾರೋ ಅವ್ರ ವಿಚಾರ ಬೇರೆ, ಯಾರ ಮನೆಯಲ್ಲಿ ತಾತಂದ್ರು, ತಾತಂದಿರು, ಅಜ್ಜಂದಿರು ಎಲ್ಲ ಹೋಗಿದಾರೋ ಅವ್ರನ್ನೆಲ್ಲ ನೆನಪು ಮಾಡ್ಕೊಂಡು, ಅಯ್ಯೋ ಹೊರಟೋಗಿದ್ರು ಅವರೆಲ್ಲ. ನಾನು ಕೂಡ ಇಲ್ಲಿ ಈ ಮಠದಲ್ಲಿ ಎಷ್ಟು ಯೋಚನೆ ಮಾಡ್ತಾ ಇರ್ತೀನಿ, ಇಲ್ಲಿ ಓಡಾಡುವಾಗ ಯೋಚನೆ ಮಾಡ್ತಾ ಇರ್ತೀನಿ. ಸ್ವಾಮಿ ಯತೀಶ್ವರಾನಂದಜಿ ಅಂತ ಅಧ್ಯಕ್ಷರಾಗಿದ್ದಾಗ ನಾನು ಬಂದು ಸೇರಿದ್ದು, ಅವರೀಗ ಇಲ್ಲ. ಆಮೇಲೆ ಸ್ವಾಮಿ ಪ್ರಬುದ್ಧಾನಂದರು ಅಂತ ಬಂದರು, ಅವರೀಗ ಇದ್ದಾರೆ, ಅದೀಗ ಇಲ್ಲಿ ಇಲ್ಲ, ಅವರು ಅಮೆರಿಕದಲ್ಲಿದ್ದಾರೆ, ಅಂತೂ ಈಗ ಇಲ್ಲಂತೂ ಇಲ್ಲ ಅವರು. ಆಮೇಲೆ ಸ್ವಾಮಿ ಆದಿದೇವಾಂಜಿ ಅಂತ ಬಂದರು, ಅವರು ಕೂಡ ಇಲ್ಲೇ ಹೊರಟೋಗ್ಬಿಟ್ರು. ಆಮೇಲೆ ಈಗ ನಾನು ಇಲ್ಲಿ ಓಡಾಡ್ತಾ ಇದ್ದೇನೆ, ಇಲ್ಲೆಲ್ಲ ಅವರು ಓಡಾಡಿದಂಥ ಜಾಗ, ಅವರು ಇದನ್ನೆಲ್ಲ ನೋಡಿದ್ರು, ಆದರೆ ಅವರೀಗ ಇಲ್ಲ, ನಾನು ನೋಡ್ತಾ ಇದ್ದೇನೆ, ಈಗ ನೋಡ್ತಾ ಇದ್ದೇನೆ ಅಷ್ಟೇನೆ, ಈಗ ನೋಡ್ತಾ ಇದ್ದೇನೆ. ಆಮೇಲೂ ಇದಿರುತ್ತೆ, ಆದರೆ ಇದಿರೋದಿಲ್ಲ, ಈ ಶರೀರ ಇರೋದಿಲ್ಲ. ಆದ್ರಿಂದ ಈ ಶರೀರ ನಿತ್ಯ ಅಲ್ಲ ಇದು. ಓಹೋ, ಆಲೋಚನೆ ಮಾಡಬೇಕು. ಆಮೇಲೆ ಇದು ಕೂಡ ಏನು ಬಹಳ ನಿತ್ಯ ಏನಲ್ಲ, ಒಂದು 200 ವರ್ಷ ಆದಮೇಲೆ, 300 ವರ್ಷ ಆದಮೇಲೆ, ಅಥವಾ ಸ್ವಾಮಿ ವಿವೇಕಾನಂದ ಹೇಳಿದಾಗ 1500 ವರ್ಷ ಆದಮೇಲೆ, ಒಂದೊಂದು ದೊಡ್ಡ ದೊಡ್ಡ ಸಂಸ್ಥೆ ಕೂಡ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ಅದೊಂದು ಕಾಲ ಇರುತ್ತೆ, ಅಷ್ಟುವರೆಗೆ ಮಾತ್ರ ಇರುತ್ತದೆ, ಆಮೇಲೆ ಅದು ಬಿದ್ದು ಹೋಗ್ಬಿಡುತ್ತೆ ಅಂತ. ಶ್ರೀರಾಮಕೃಷ್ಣ ಆಶ್ರಮ ಅಂತ ಹೇಳ್ತಕ್ಕಂಥದ್ದು ಕೂಡ ಉಚ್ಛ್ರಾಯ ಸ್ಥಿತಿಗೆ ಹೋಗ್ತಕ್ಕಂಥದ್ದು 1500 ವರ್ಷದವರೆಗೆ ಮಾತ್ರ, ಆಮೇಲೆ ಇದು ಕೂಡ ಇರೋದಿಲ್ಲ. ಇನ್ನೊಬ್ಬ ಅವತಾರ ಬಂದಾಯ್ತು, ಅವನು ಇನ್ನೊಂದು ಸಂಸ್ಥೆ ಕಟ್ತಾನೆ, ಜನ ಎಲ್ಲ ಅದಕ್ಕೆ ಹೋಗ್ತಿರ್ತಾರೆ, ರಾಮಕೃಷ್ಣ ಆಶ್ರಮ ಬರೆದು ಬಿಟ್ಬಿಡ್ತಾರೆ. ಇದೆಲ್ಲ ಹಳೆದಾಗ ಹೋಗ್ಬಿಟ್ಟಿರುತ್ತೆ, ಯಾರು ಬರ್ತಾರೆ ಇದಕ್ಕೆ? ಹಾಗೆ ಪ್ರತಿಯೊಂದು ಕೂಡ ಹೊರಟೋಗ್ತಿರುತ್ತದೆ, ಅದಕ್ಕೋಸ್ಕರ ಅದನ್ನು ಅನಿತ್ಯ ಅಂತ ಕರೀರಿ. ಹಾಗಾದ್ರೆ ಈ ಒಂದು ಜಗತ್ತು ಅಂತ ಹೇಳ್ತಕ್ಕಂಥದ್ದು 1000 ವರ್ಷಗಳಿಂದ ಇತ್ತಂತೆ, 10,000 ವರ್ಷಗಳಿಂದ ಇತ್ತಂತೆ, ಇದಾದ್ರೂ ಇದೆಯಲ್ಲ ಅಂತ ಕೇಳಿದ್ರೆ, ಇದಕ್ಕೂ ಕೂಡ ಎಷ್ಟೋ ವರ್ಷಗಳ ಮೇಲೆ ಇದು ಕೂಡ ಪುಡಿ ಪುಡಿ ಆಗಿ ಹೋಗಿ ಬ್ರಹ್ಮದಲ್ಲಿ ಲಯವಾಗಿ ಹೋಗಿಬಿಡುತ್ತೆ, ಮತ್ತೊಮ್ಮೆ ಮತ್ತೊಂದು ಸೃಷ್ಟಿ ಆಗಬೇಕಾಗುತ್ತೆ. ಈ ರೀತಿಯಲ್ಲಿ ನೋಡ್ಬೇಕಾಗುತ್ತೆ ನಾವು, ಈ ದೃಷ್ಟಿಯಿಂದ ನೋಡ್ಬೇಕಾಗ್ತದೆ. ಇದು ಅನಿತ್ಯ, ಇದು ಮಿಥ್ಯ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಜ್ಞಾನೀತು ಆತ್ಮೈವ ಮೇ ಮತಂ, ಜ್ಞಾನಿ ಅಂತನೂ ಒಬ್ಬ ಇದಾನಲ್ಲ, ಅವನು ನನ್ನ ಆತ್ಮ, ನಾನೇ ಅವನ ಆತ್ಮ, ಅಲ್ಲಿ ವ್ಯತ್ಯಾಸವೇ ಇಲ್ಲ. ಎಷ್ಟು ಸ್ಪಷ್ಟವಾಗಿ ಹೇಳಿದಾನವನು, ಜ್ಞಾನೀತು ಆತ್ಮೈವ ಮೇ ಮತಂ, ಇದು ನನ್ನ ಅಭಿಪ್ರಾಯ. ಜ್ಞಾನಿ ಏನ್ ತಿಳ್ಕೊಳ್ತಾನೆ, ಅವನು ಯಾವ ಆಕಾರವನ್ನು ಕೂಡ ಪರಿಗಣಿಸದೇ ಇಲ್ಲ, ಇದೆಲ್ಲ ತಾತ್ಕಾಲಿಕ ಕ್ಷಣಿಕ, ಅದಕ್ಕೋಸ್ಕರ ಅದು ಮಿಥ್ಯ. ಅವನು ಏನು ಭಾವಿಸ್ತಾನೆ,
ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅವನು ಆ ಪರಮಾತ್ಮ ಚೈತನ್ಯವನ್ನೇ ಭಾವಿಸ್ತಾನೆ. ಅವನಿಗೆ ಜಡ ಅಂತ ಹೇಳ್ತಕ್ಕಂಥ ಅದು ಕಾಣುದೇ ಇಲ್ಲ ಅವನಿಗೆ. ಈಶಾವಾಸ್ಯ ಮಿದಂ ಸರ್ವ ಮೆತ್ಕಿಂಚ ಜಗತ್ಯಾಂ ಜಗತ್. ಈ ಒಂದು ದೃಷ್ಟಿ ಅಂತ ಹೇಳ್ತಕ್ಕಂಥದ್ದು ಅವನಿಗೆ ಬರದೆ. ಕಣ್ಣು ತೆರೆದಾಗ್ಲೂ ಸಮಾಧಿ, ಕಣ್ಣು ಮುಚ್ಚಿದಾಗ್ಲೂ ಸಮಾಧಿ ಅವನಿಗೆ. ಇದು ಬಹಳ ಮುಖ್ಯವಾದಂತಹದ್ದು. ಇದನ್ನ ಹೇಗೆ ಅರ್ಥಪಡಿಸೋದು? ಅರ್ಥಪಡಿಸೋದಕ್ಕಾಗೋದಿಲ್ಲ. ಆದ್ರೆ ಹೀಗೆ ಒಂದು ಸ್ಥಿತಿ ಇದೆ. ಎತ್ರ ಎತ್ರ ಮನೋಯಾತಿ ತತ್ರ ತತ್ರ ಸಮಾಧಯ. ವೇದಾಂತದ ಮೂಲಕ ಆ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದಂತಹ ವ್ಯಕ್ತಿಗೆ ಆಗ್ತಕ್ಕಂತಹ ದರ್ಶನ ಏನಪ್ಪಾ ಅಂತಂದ್ರೆ, ಎಲ್ಲೆಲ್ಲಿ ಕಣ್ಣು ಹಾಕಿದ್ರೆ ಅಲ್ಲಲ್ಲಿ ಸಮಾಧಿ ಅವನಿಗೆ. ಎಲ್ಲಿ ನೋಡ್ತಾನೋ ಅಲ್ಲಿ ಅವನಿಗೆ ಸಮಾಧಿ ಸ್ಥಿತಿ ಬರ್ತಿದೆ, ಅಲ್ಲಿ ಪರಮಾತ್ಮನೇ ಕಾಣ್ತಾ ಇರ್ತಾನೆ. ಇನ್ನೊಂದು ಕಡೆ ಕಣ್ಣು ಹಾಕಿದ್ರೆ ಅಲ್ಲೇ ತಕ್ಷಣ ಸಮಾಧಿ, ಅಲ್ಲಿ ಅವನಿಗೆ ಪರಮಾತ್ಮನೇ ಕಾಣ್ತಾ ಇರ್ತಾನೆ. ಹೀಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ವ್ಯಕ್ತಿಗಳಿದ್ದಾರಲ್ಲ, ಅವರು ಒಬ್ಬೊಬ್ಬರನ್ನ ನೋಡಿದಾಗಲೂ ಕೂಡ ಅವ್ರನ್ನೇ ಪರಮಾತ್ಮನನ್ನ ಕಾಣ್ತಾ ಇರೋದ್ರಿಂದ, ಆ ಎದುರುಗಡೆ ಅವನು ಇದಾನಲ್ಲ ಅವನು, ಅವನಿಗೆ ಮಾತ್ರ ಇವರು ಯಾವ ರೀತಿಯಲ್ಲಿ ನೋಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಅವನು ತಿಳ್ಕೊತಾರೆ, ಆಹಾ ನನ್ ಕಂಡ್ರೆ ಇವರಿಗೆ ಎಷ್ಟು ಪ್ರೀತಿ. ಸ್ವಾಮಿ ಯತೀಶ್ವರಾಂಜಿಯವರ ಬಗ್ಗೆ ಎಲ್ಲರೂ ಹಾಗೆ ಕಾಣ್ತಾ ಇದ್ರು, ಸ್ವಾಮಿ ಯತೀಶ್ವರಾಂಜಿಯವರಿಗೆ ನನ್ನನ್ನು ಕಂಡ್ರೆ ಬಹಳ ಪ್ರೀತಿ. ಯಾರಿಗೂ ಯಾರ ಮೇಲೂ ಕೂಡ ಅವರಿಗೆ ನನ್ನ ಮೇಲೆ ಇರುವಷ್ಟು ಪ್ರೀತಿ ಇರುವ ಕಾಣೆ ಅಂತ ಪ್ರತಿಯೊಬ್ಬರು ಅಂದ್ಕೊಂಡಿದ್ರಂತೆ. ಕೊನೆಗೆ ನೋಡಿದ್ರೆ ಅವರು ಎಲ್ಲರೂ ಅದನ್ನೇ ಮಾತು ಹೇಳ್ತಾ ಇದ್ದಾರೆ. ಎಲ್ಲರೂ ಅದೇ ಮಾತನ್ನು ಹೇಳಿದ್ರೆ ಹೇಗಾಗುತ್ತದು, ಏನಾಗುತ್ತಾಗ? ಸ್ವಾಮಿ ಯತೀಶ್ವರಾಂಜಿಯವರು ಆ ಭಾವದಿಂದ ನೋಡ್ತಾ ಇದ್ದಾರೆ, ಪರಮಾತ್ಮ ಭಾವದಿಂದ ನೋಡ್ತಾ ಇದ್ದಾರೆ. ಪರಮಾತ್ಮ ಭಾವದಿಂದ ನೋಡಿದಾಗ ಆತ್ಮೀಯತೆ ಕಾಣುತ್ತದೆ, ಆತ್ಮೀಯತೆಯನ್ನ ಅನುಭವಿಸ್ತಾನೆ ಎದುರುಗಡೆ ಜೀವಿ, ಬಡ ಜೀವಿ ಅವನು ಅನುಭವಿಸ್ತಾನೆ. ಎಲ್ಲೂ ಕಂಡು ಕೇಳರಿಯದ್ದು ಇಲ್ಲಿ ಸಿಗ್ತಾ ಇದೆಯಲ್ಲ ನನಗೆ, ಅರೇ ನನ್ನನ್ನು ಒಬ್ಬ ವ್ಯಕ್ತಿಯನ್ನಾಗಿ ಭಾವಿಸಿ ಇವ್ರು ಕಾಣ್ತಾ ಇದ್ದಾರಲ್ಲ ಅಂತ. ಹೊರಗಡೆ ಇವನು ಯಾರೋ ಅಂತ ಅವನ ಕೇಳುವರಿಲ್ಲ ಅವನನ್ನ. ಇಲ್ಲಿ ಆತ್ಮಜ್ಞಾನಿಯ ಮುಂದಗಡೆ ಬಂದಾಗ ಅವನಿಗೇನೋ ಒಂದು ಪ್ರಾಶಸ್ತ್ಯ ಸಿಕ್ಕಿದಂತೆ ಅನುಭವ ಬರ್ತದೆ, ನಾನು ಒಬ್ಬ ವ್ಯಕ್ತಿ ಅಂತ ಅನಿಸ್ತದೆ ಅವನಿಗೆ. ಆಗ ಇವರ ಮೇಲೆ ಭಾವನೆ ಬರ್ತದೆ, ಇವರಿಗೆ ನನ್ನ ಕಂಡ್ರೆ ಎಷ್ಟು ಪ್ರೀತಿ ಅಂತ. ಇಷ್ಟೇ ಅಲ್ಲಿರೋದು. ಈ ಒಂದು ಚೈತನ್ಯ ಭಾವ ಅಂತ ಹೇಳ್ತಕ್ಕಂಥದ್ದು, ಆತ್ಮಭಾವ ಅಂತ ಹೇಳ್ತಕ್ಕಂಥದ್ದು ನಡೆಸಿಕೊಂಡು ಬಂದಾಗ ಆಕಾರ ಗೀಕಾರ ಎಲ್ಲ ಎಲ್ಲಿ ಇರ್ತದೆ ಅಲ್ಲಿ? ಅದನ್ನೇ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ನಾನೊಬ್ಬ ಭಕ್ತ ಅಂತನ್ನುವ ಭಾವ ಇರುವವರೆಗೆ ಅಲ್ಲೊಬ್ಬ ದೇವ, ನಾನೊಬ್ಬ ಜ್ಞಾನಿ ಅಂತನ್ನುವ ಭಾವನೆ ಬಂದಾಗ ಅಲ್ಲಿ ದೇವರೂ ಇಲ್ಲ ಯಾರೂ ಇಲ್ಲ. ಯಾವ ದೇವರು? ಈ ಆಕಾರದ ದೇವರು. ಅದನ್ನೇ ಹನುಮಂತನ ಉದಾಹರಣೆಯನ್ನು ಕೊಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ. ಹನುಮಂತ ರಾಮನಿಗೆ ಹೇಳಿದಂತೆ ಒಮ್ಮೆ, ರಾಮ ನನ್ನಲ್ಲಿ ದೇಹ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಕಂಡು ಬಂದಾಗ ನನಗನ್ನಿಸ್ತದೆ ನೀನು ಪ್ರಭು, ನಾನು ದಾಸ. ಆದರೆ ನನ್ನಲ್ಲಿ ಜೀವ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಬಂದಾಗ ಗೊತ್ತಾಗ್ತದೆ ನೀನು ಪೂರ್ಣ, ನಾನು ಅಂಶ. ಆದರೆ ನನ್ನಲ್ಲಿ ಆತ್ಮಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಬಂದಾಗ, ಹೇ ರಾಮ ನೀನು ಯಾರೋ ನಾನು ಅದೇ, ನಾನು ನೀನು ಒಂದೇ ಅಂತ ಈ ಬುದ್ಧಿ. ಇದೊಂದು ಮೂರು ಸ್ತರಗಳು. ಮನಸ್ಸು ಆ ಮಟ್ಟಕ್ಕೆ ಏರಿದಾಗ ಈ ಬಗೆಯ ಅನುಭವ ಆಗ್ತದೆ. ಇದನ್ನೇ ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ಭಕ್ತ ಅಂತನ್ನುವ ಭಾವನೆ ಭಕ್ತನಲ್ಲಿ ಇರುವವರೆಗೆ ಮಾತ್ರ ಸಾಧ್ಯವಾಗ್ತದೆ ಭಗವಂತನ ದರ್ಶನ ಮಾಡೋದಕ್ಕೆ, ಅವನೊಬ್ಬ ಇದಾನೆ ಅಂತ ತಿಳ್ಕೊಂಡು ಸಾಧನೆ ದರ್ಶನ ಮಾಡೋದಕ್ಕೆ, ಮತ್ತು ಅವನೊಬ್ಬ ವ್ಯಕ್ತಿ ಅಂತ ಭಾವಿಸೋದಕ್ಕೆ. ವಿಚಾರ ದೃಷ್ಟಿಯಿಂದ ನೋಡಿದ್ರೆ ಭಕ್ತನ ಅಹಂ ಅಂತ ಹೇಳ್ತಕ್ಕಂಥದ್ದು ಆತನನ್ನ ಭಗವಂತನಿಂದ ಸ್ವಲ್ಪ ದೂರದಲ್ಲೇ ಇರಿಸಿಬಿಟ್ಟಿರ್ತದೆ. ಇಲ್ಲಿ ವಿಚಾರ ದೃಷ್ಟಿ ಅಂತ ಹೇಳ್ತಕ್ಕಂಥದ್ದು ನ ಇಟ್ಕೊಂಡು ನಾವು ನೋಡಿದಾಗ, ಒಬ್ಬ ಭಕ್ತ ಅಲ್ಲಿದ್ರೆ ದೇವರು ಅಂತ ಒಬ್ಬ ಇಲ್ಲಿರ್ತಾನೆ, ದೇವರು ಇಲ್ಲಿದ್ದಾನೆ ಭಕ್ತ ಅಲ್ಲಿದ್ದಾನೆ. ಆದ್ರಿಂದ ಇಲ್ಲಿ ಅಲ್ಲಿ ಅಂತ ಹೇಳ್ತಕ್ಕಂಥ ದೂರ ಅಂತ ಹೇಳ್ತಕ್ಕಂಥ ಅದು ಒಂದು ಉಳಿತದೆ. ಇದು ಆ ವೇದಾಂತಿಯ ವಿಚಾರ ದೃಷ್ಟಿಯಿಂದ ಈ ದೂರ ಕಾಣ್ತದೆ. ವೇದಾಂತಿ ಯೋಚನೆ ಮಾಡ್ತಾನೆ, ಈ ಭಕ್ತ ಅಂತ ಹೇಳ್ತಕ್ಕಂಥ ಅವನು ಭಗವಂತನಿಗಿಂತ ಸ್ವಲ್ಪ ದೂರದಲ್ಲೇ ಇದ್ದಾನೆ ಇನ್ವೆ. ಈಗ ನಾವು ಅವನಿಗೆ ನಮಸ್ಕಾರ ಮಾಡಿ ಅವನು ನಮಸ್ಕಾರವನ್ನು ಸ್ವೀಕಾರ ಮಾಡ್ಬೇಕಾದ್ರೆ ಅವನು ಅಲ್ಲಿರ್ಬೇಕು, ನಾವು ಇಲ್ಲಿರ್ಬೇಕಲ್ವೇ? ಅವನು ಅಲ್ಲಿ ನಾವು ಇಲ್ಲಿ ಅಂತ ಹೇಳಿದ್ರೆ ದೂರ ಬಂತಲ್ಲ ಅಲ್ಲಿ. ಅದು ಭಕ್ತನಲ್ಲಿ ನಾನೊಬ್ಬ ಭಕ್ತ ಅಂತ ಹೇಳ್ತಕ್ಕಂಥ ಅಹಂ ಇರೋದ್ರಿಂದ ಈ ಒಂದು ದೂರ ಏರ್ಪಟ್ಟಿದೆ ಅಲ್ಲಿ. ನಾನ್ಯಾರೋ ಅವನು ಅದೇ ಅಂತ ಹೇಳ್ತಕ್ಕಂಥ ಹನುಮಂತ ಆ ಮಾತನ್ನು ಹೇಳಿದ್ದಲ್ಲ, ತಾದಾತ್ಮ್ಯ ಭಾವ ಬಂದಾಗ ದೂರ ಇರೋದಿಲ್ಲ, ಏಕ ಐಕ್ಯ ಐಕ್ಯಾನುಸಂಧಾನ ಅದನ್ನು ಮಾಡ್ತಾ ಮಾಡ್ತಾ ಆ ಒಂದು ಸ್ಥಿತಿ ಬರ್ತದೆ. ಅದನ್ನೇ ನಿಜವಾದ ಆತ್ಮೀಯತೆ ಅಂತ ಹೇಳ್ತಕ್ಕಂಥದ್ದು. ಇಂಥದ್ದೊಂದು ಬರ್ತದೆ ಅಂತನ್ನೋದನ್ನೇ ಎಷ್ಟು ಸ್ವಾರಸ್ಯವಾಗಿ ವರ್ಣಿಸಿದ್ದಾರೆ ಶ್ರೀರಾಮಕೃಷ್ಣ. ಈ ರೀತಿಯಲ್ಲಿ ನಾವು ಆ ಅನಂತನಾದ ಭಗವಂತನನ್ನ ಈಗ ನಮ್ಮ ಇಷ್ಟವಾಗಿ ಮುಂದೆ ನಾವೇ ಅವನಾಗಿ ಅವನೇ ನಾವಾಗಿ ಆನಂದಿಸೋಣ. ಅಂತಹ ಒಂದು ಧನ್ಯ ಸ್ಥಿತಿ ನಮ್ಮೆಲ್ಲರಿಗೂ ಕೂಡ ಪ್ರಾಪ್ತವಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಂಡು ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣದ ಕೃಪೆಯಿಂದ ಮುಂದಿನ ಶನಿವಾರ ಇದೇ ವೇಳೆಗೆ ಮುಂದುವರಿಸ್ತೇನೆ. ಓಂ.
ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.